ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಸನ್ನಿಹಿತರು ಸುಖಿನೋ ಭವಂತು ಎಂಬ ವಾಕ್ಯ ಎಷ್ಟು ಅರ್ಥಗರ್ಭಿತವಾಗಿದೆ. ಅದೇ ರೀತಿ ಈ ಭರತ ಭೂಮಿಯ ಮಡಿಲಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಸ್ತ ಹಾಗೂ ಅನೇಕ ಜನಾಂಗಗಳು ಒಟ್ಟಾಗಿ ಸೇರಿ ಮತಭೇದವಿಲ್ಲದೆ ಒಂದೇ ಮಾತರಂ ಎಂದು ಬಾಳೋಣ ಬನ್ನಿ. ನಮ್ಮ ಭಾರತ ದೇಶದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಸವಿನೆನಪಿಗಾಗಿ ಓಂ ಶ್ರೀ ಅಣ್ಣಾ ಸಿನಿ ಕ್ರಿಯೇಷನ್ಸ್ ಲಾಂಛನದಡಿಯಲ್ಲಿ ಜೈ ಭಾರತ ಮಾತಾ ಚಿತ್ರವನ್ನು ನಾನು ಚಿತ್ರಿಸಿದ್ದೇನೆ. ಓಂಕಾರ ಮಂಜೇಶನ ಸೃಷ್ಟಿಯ ಮುರಹರನೇ, ವಕ್ರತುಂಡ ಮಹಾಕಾಯನ ನಮಿಸುತ್ತ, ಶ್ರೀ ಶಾರದಾಂಬೆಯ ಕೃಪಾ ಕಟಾಕ್ಷದಿ, ಜಾತಿ ಭೇದವ ತೊರೆದು ಎಲ್ಲರನ್ನು ಸಲಹುವ ವರಾಹಮೂರ್ತಿ ಶ್ರೀ ಅಣ್ಣಪ್ಪನೇ, ವರಾಹಮೂರ್ತಿ ಶ್ರೀ ಅಣ್ಣಪ್ಪನೇ. ನಿಮ್ಮತ್ರ ಒಂದು ಮುಖ್ಯವಾದ ವಿಷಯ ಕೇಳಬೇಕು ಅನ್ಕೊಂಡಿದ್ದೀನಿ. ಹೇಳ್ತೀನಿ. ನಿಮ್ಗೆ ಹಿಮಕ್ರಿಯ ಅನ್ನೋ ಹೆಸರು ಹೇಗೆ ಬಂತು? ನೋಡು ಭರತ್, ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ತಿನ್ನೋಕೋ ಗತಿ ಇಲ್ಲದೆ ನಿರ್ಗತಿಕನಾಗಿ ಅಲ್ದಾಡ್ಕೊಂಡು ಈ ಊರಿಗೆ ಬಂದಾಗ ಈ ಊರಿನ ಜನಗಳು ಕೊಟ್ಟ ಆಸ್ತಿ, ಈ ಊರಿನ ನಾಯಕರು ಜನಗಳೆಲ್ಲ ಸೇರಿ ಆಸ್ತಿಯ ಅಂತಸ್ತುಗಳ ಜೊತೆಗೆ ಆಯಾ ಧರ್ಮದ ಮೊದಲಕ್ಷರಗಳು, ಅಂದರೆ ಹಿಂದೂಗೆ ಹಿ, ಮುಸ್ಲಿಮರಿಗೆ ಮು, ಕ್ರಿಶ್ಚಿಯನ್ನರಿಗೆ ಕ್ರಿ, ಈ ಮೂರು ಅಕ್ಷರಗಳ ಸಮ್ಮಿಲನವೇ ಈ ಹಿಮುರಿ. ಆಗ ನೀವು ಹಿಮುಕ್ರಿ ಆಗಿದ್ರಿ, ಈಗ ಭಾರತ ದೇಶದ ಅಭಿಮಾನದ ವ್ಯಕ್ತಿ, ಉಡುಗೈ ಸಾರ್ವಭೌಮ ಎಂಬ ಬಿರುದು
ದೇಶದ ಎಲ್ಲಾ ಕಡೆ ಹಬ್ಕೊಂಡಿದ್ದೆ. ಬರ, ನಾನು ಇಲ್ಲಿ ನೆಪ ಮಾತ್ರ. ಆ ದೇವ್ರ ಕೈಲಿರೋ ಒಂದು ಪೆನ್ನಿನ ತರ, ಆತ ಹೇಗ್ ಬರ್ತಾನೋ ಹಾಗೆ ನಮ್ಮ ಮಾನವ ಸರಪಳಿಗಳ ಆಟ ಓಟ ಎಲ್ಲ. ಹೌದು ದಣಿ, ನಿಮ್ಮಂಥವ್ರನ್ನ ನೋಡಿದ್ಮೇಲೆ ಭಾರತಾಂಬೆಯ ಹೆಮ್ಮೆಯ ಮಕ್ಕಳಾದ ನಾವು ಭಾರತಾಂಬೆಗೆ ಏನಾದರೂ ತ್ಯಾಗ ಮಾಡಬೇಕು, ನಮ್ಮಿಂದ ಆಗೋಷ್ಟು. ಹೌದು ಭರತ್, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 50 ವರ್ಷಗಳು ತುಂಬುತ್ತಾ ಇರೋ ಈ ಶುಭ ಸಂದರ್ಭದಲ್ಲಿ ನಮ್ಮೂರಲ್ಲೂ ಹಾಗೂ ದೇಶದೆಲ್ಲೆಡೆ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಅನ್ನೋದೇ ನನ್ನ ಆಸೆ. ಅದಕ್ಕೆ ನಿಮ್ಮ ಸಹಾಯ ಪ್ರೋತ್ಸಾಹ ಅಗತ್ಯ. ನಿಮ್ಮಂಥ ಸದ್ಗುಣ ವ್ಯಕ್ತಿಗಳು ಸಿಕ್ಕಿರೋದು ಭಾರತ ದೇಶದ ಜನತೆಗೆ ಅಷ್ಟವರ್ಣ ನಕ್ಷತ್ರ ಸಿಕ್ಕಿದ ಹಾಗೆ. ನಮಸ್ಕಾರ, ಬನ್ನಿ. ತಮಗೋಸ್ಕರ ಕಾಯ್ತಾ ಇದ್ದೆ, ಕೂತ್ಕೊಳ್ಳಿ. ಮಾನ್ಯ ಗೃಹ ಸಚಿವರು ಬಡವರ ಮನೆಗೆ ದಯಮಾಡಿಸಿದ್ದಾರೆ. ಕುಚೇಲನ್ ಮನೆಗೆ ಶ್ರೀಕೃಷ್ಣ ಬಂದಾಗಾಯ್ತು. ನೀವಲ್ಲ ಕುಚೇಲರು, ನೀವು ದೇಶಪ್ರೇಮಿಗಳು, ಜಾತ್ಯತೀತ ಭಾವನೆಗಳಿರೋ ಕುಬೇರರು. ನಿಮ್ಮಂಥವ್ರನ್ನ ನೋಡೋದೇ ನಮ್ಮ ಸೌಭಾಗ್ಯ, ಧರ್ಮ. ಇದು ಬಹಳ ದೊಡ್ಡ ಮಾತು, ನಿಮ್ಮ ದೊಡ್ಡ ಗುಣನ ತೋರಿಸುತ್ತೆ. ನಾವು ಭಾರತಾಂಬೆಯ ಮಕ್ಕಳಲ್ವೇ, ಅವಳ ಸೇವೆ ಜನಸೇವೆ ನಮ್ಮ ಕರ್ತವ್ಯವಲ್ವೇ? ಅಮೂಲ್ಯ ಆದರ್ಶ, ಈ ಎಲ್ಲ ಗುಣಗಳಿರೋ ಸದ್ಗುಣಿ ನೀವು. ನಿಮ್ಮನ್ನು ನೋಡಿದ್ಮೇಲೆ ನನ್ನ ಮನಸ್ಸಿಗೆ ತುಂಬ ಆನಂದ ಆಗಿದೆ. ನಾನು ನಿಮ್ಮನ್ನ ಅಭಿನಂದಿಸ್ತೀನಿ. ಬನ್ನಿ, ಫಲಹಾರ ಸೇವಿಸಿದ್ರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ನಡೀರಿ, ನಿಮ್ಮ ಜೊತೆ ಫಲಹಾರ ತಗೊಳ್ಳೋದು ನಮ್ಮ ಪುಣ್ಯ. ಒಂದು ಚಿಕ್ಕ ಹಳ್ಳಿಲಿ ಬಡವನಾಗಿ ಹುಟ್ಟಿ ಬೆಳೆದ ಭಾರತ ಪ್ರೇಮಿ ಆ ಹಿಮಕ್ರಿ ಇಡೀ ಭಾರತ ದೇಶದ ಎಲ್ಲಾ ಧರ್ಮದವರನ್ನ ಒಂದು ಮಾಡಿದ್ದಾನೆ. ಭಾರತ ದೇಶ ಒಂದೇ ಮಾತ್ರವೆಂದು ಒಗ್ಗಟ್ಟಾಗಿ ಹೇಳೋದಾದ್ರೆ ಇಡೀ ಪ್ರಪಂಚದಲ್ಲೇ ಭಾರತ ದೇಶ ಉನ್ನತ ಮಟ್ಟಕ್ಕೆ. ಇದನ್ನು ನಾವು ತಪ್ಪಿಸಲೇಬೇಕು. ಅದಕ್ಕೆ ನಾವು ಆ ಹಿಮಕ್ರಿಯನ್ನ ಮುಗಿಸಲೇಬೇಕು. ಇಲ್ಲ, ಅವನನ್ನ ಭೂಗತ ಸ್ಥಳದಲ್ಲಿ ಬಚ್ಚಿಟ್ಟು ಹಾಗೆ ಭಾರತ ದೇಶದ ಧರ್ಮಗಳನ್ನ ಬೇರೆ ಬೇರೆ ಮಾಡಿದ್ರೆ ನಮ್ಮ ಪ್ಲಾನ್ ಸಕ್ಸಸ್. ನಾವೀಗ ಏನೇ ಪ್ಲಾನ್ ಮಾಡಿದ್ರು ಇಂಡಿಯನ್ಸ್ಗೆ ನಾವು ಮಾಡ್ತಿರೋ ಕೆಲಸ ಗೊತ್ತಾಗ್ಬಿಡುತ್ತೆ ಸರ್. ನಾವು ಪ್ರವಾಸಿಗರಾಗಿ ಹೋದ್ರೆ ಹೇಗೆ ಏನಂತೀವಿ? ನೋ ಬಾಸ್, ಇಂಡಿಯನ್ಸ್ ಭಾರಿ ಬುದ್ಧಿವಂತರು. ನಾವು ಅವರ ಕಣ್ಣಿಗೆ ಬಿದ್ರೇನೆ ಸಾಕು, ನಮ್ಮನ್ನು ಅವರು ಫಾಲೋ ಮಾಡ್ತಾರೆ. ಯು ಆರ್ ಕರೆಕ್ಟ್. ಆದ್ರೂ ಇಲ್ಲಿಯ ಜನ ನಮ್ಮ ಮೇಲೆ ಯಾಕೆ ಕಣ್ಣಿಡ್ತಾರೆ? ಇದೇ ಹಲವಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಇಲ್ಲಿ ಆಳ್ವಿಕೆ ನಡೆಸಿ 1947 ಮಧ್ಯರಾತ್ರಿಯಲ್ಲಿ ನೀವು ಸ್ವಾತಂತ್ರ್ಯರಾಗಿರಿ ಎಂದು ಹೇಳಿ ನಮ್ಮ ದೇಶಕ್ಕೆ ಬಂದು ಬಿಟ್ಟರು. ಇನ್ಮೇಲೆ ನೀವೆಲ್ಲ ಕೇರ್ಫುಲ್ ಆಗಿರಿ. ಇದನ್ನೆಲ್ಲ ಬಿಟ್ಟು ನಾವು ಹಿಮಕ್ರಿಯನ್ನ ಮೋಸ ಮಾಡಬಹುದು. ಕಾಶ್ಮೀರದ ಬಗ್ಗೆ ವಿಶ್ವ ನಾಯಕರ ಆತಂಕ. ಕಾಶ್ಮೀರದ ಕಣಿವೆಗಳಲ್ಲಿ ಭಯೋತ್ಪಾದಕರ ಗುಂಪಿಗೆ 50 ಜನರ ಸಾವು. ದಣಿ, ಕುಡಿಯೋಕೆ ಏನಾದರೂ ತರಲ ದಣಿ? ಏನು ಕುಡಿಯೋದೋ ಏನೋ ನನಗೊಂದು ಗೊತ್ತಾಗ್ತಿಲ್ಲ. ನನ್ನ ತಲೆ ಬೇರೆ ಸಿಡಿತಾ ಇದೆ, ಹೊಟ್ಟೆಲ್ಲಿ ಬೆಂಕಿ ದಗದಗ ಉರಿತಾ ಇದೆ ಕಣೋ ಭರತ್. ಏನಾಯ್ತು ದಣಿ, ಏನಾದರೂ ಅನಾಹುತ ಆಯ್ತಾ? ಅನಾಹುತನ? ಈ ಶಬ್ದದ ಹಿಂದೆ ಎಷ್ಟು ಅರ್ಥ ಇದೆ ಅಂತ ನಿನಗೆ ಗೊತ್ತಾ? ಹೌದು ದಣಿ, ಕನ್ನಡ ಭಾಷೆ ಸುಸಂಸ್ಕೃತ ಭಾಷೆ. ಕನ್ನಡ ಶಬ್ದಕೋಶದಲ್ಲಿ ನೋವು ಅನ್ನೋದು ಬಂದಾಗ ನಲಿವಾಗುತ್ತೆ, ಕಷ್ಟ ಅನ್ನೋದು ಬಂದಾಗ ಸುಖ ಬರುತ್ತೆ. ಹಾಗೆ ನಮಗೆ ಆನಂದದ ದಿನಗಳು ಬರುವಾಗ ಅನಾಹುತ ದಿನಗಳು ಬರುತ್ತೆ ದಣಿ. ಕರೆಕ್ಟ್, ನಿನ್ನ ಮಾತು ನಿಜ ಭರತ್. ಆದರೆ ನೀನೇ ಹೇಳಿದ್ಯಲ್ಲ ಆ ಮೂರನೇ ಶಬ್ದ, ಆನಂದದ ಹಿಂದೆ ಅನಾಹುತನು ಕಾದಿರುತ್ತೆ ಅಂತ. ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 50 ವರ್ಷಗಳು ತುಂಬಿರೋ ಈ ಶುಭ ಸಂದರ್ಭದಲ್ಲಿ ಆ ಪರಕೀಯರ ದಾಳಿ ಸೂಚನೆ. ಇಲ್ಲ ದಣಿ, ಇಲ್ಲ. ನಮ್ಮಂತ ಭಾರತ ಪ್ರೇಮಿಗಳಿರೋ ತನಕ ಆ ಪರಕೀಯರು ದಾಳಿ ಮಾಡೋದಕ್ಕೆ ಬಿಡೋದಿಲ್ಲ ದಣಿ, ಬಿಡೋದ. ಹೌದು, ನಿನ್ನಂತಹ ದೇಶ ಪ್ರೇಮಿಗಳು ನಮ್ಮ ದೇಶದಲ್ಲಿ ಇರೋ ತನಕ ನಮ್ಮ ಭಾರತಾಂಬೆಗೆ ಆ ಪರಕೀಯರು ಏನು ಮಾಡಕ್ ಸಾಧ್ಯ? ಹೌದು ದಣಿ, ಶತಮಾನಗಳ ಹಿಂದೆ ಆ ಮಹಾನ್ ನಾಯಕರುಗಳು ನಮ್ಮ ದೇಶದ ಜನತೆಗೋಸ್ಕರ ತಮ್ಮ ಪ್ರಾಣನೇ ಕೊಟ್ಟು ಸ್ವಾತಂತ್ರ್ಯ ತಂದುಕೊಟ್ಟರು. ಅಂದಿನಿಂದ ಇಂದಿನವರೆಗೂ ಯಾವುದೇ ಪರಕೀಯರು ನಮ್ಮ ದೇಶದ ಕಡೆ ತಲೆ ಇಟ್ಟು ಮಲಗಲಿಲ್ಲ. ಈಗ ದಾಳಿ ಮಾಡೋದಂದ್ರೆ ಏನು? ಅದು ಎಂದಿಗೂ ಸಾಧ್ಯ ಇಲ್ಲ ದಣಿ. ಹೌದು ಭರತ್, ನಿನ್ನ ಮಾತು ನಿಜ. ಮಹಾತ್ಮ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಇನ್ನು ಮುಂತಾದ ಮಹಾನ್ ನಾಯಕರುಗಳ ಆದರ್ಶಗಳನ್ನ ನಾವು ಮುಂದಿಟ್ಕೊಂಡು ಈಗ ಇಲ್ಲೊಂದು ಸಂಸ್ಥೆ ಬೆಳೆಸೋಣ. ಏನ್ ಭರತ್? ಹೌದು ದಣಿ, ನಿಮ್ಮ ಮಾತು ನಿಜ. ನೀವು ಹೇಳಿದಾಗೆ ನಮ್ಮದೇ ಆದ ಒಂದು ಸಂಸ್ಥೆನ ಕಟ್ಟೋಣ, ದೇಶದ ಜನತೆನೆಲ್ಲ ಒಂದುಗೂಡಿಸೋಣ ದಣಿ. ಹೌದು ಭರತ್, ನೀನ್ ಹೇಳೋ ಸರಿ.
ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮಕ್ಕಳನ್ನ ಕರೆಸಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರೋಣ. ಒಂದು ವಿಷಯ, ನೀನೇ ಅವರಿಗೆಲ್ಲ ಬೆಂಬಲನಾಗಿರ್ಬೇಕು. ಆಯ್ತು ದೊಣ್ಣೆ, ಹಾಗೆ ಮಾಡೋಣ. ದಣಿ ದಣಿ, ನಿಮಗೆ ಫೋನು, ಡೆಲ್ಲಿಯಿಂದ ಬಂದಿದೆ ರಾಮುದು. ಹಲೋ, ಹೇಗಿದೆಯಪ್ಪ? ಹುಟ್ಟುಹಬ್ಬ ಶುಭಾಶಯಗಳು. ಅವರೆಲ್ಲ ಹೇಗಿದ್ದಾರೆ? ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಮತ್ತೆ ಊರಿಗೆ ಯಾವಾಗ ಬರ್ತೀಯಾ? ಪಪ್ಪ, ನಾನು ಬರ್ತೇನ, ಇಲ್ಲಿ ಸಿಂಪಲ್ ಆಗಿ ಆಚರಿಸ್ತಾ ಇದ್ದೀನಿ, ಊರಿಗೆ ಬಂದಮೇಲೆ ನಿಮ್ ಜೊತೆ ಗ್ರ್ಯಾಂಡ್ ಆಗಿ ಆಚರಿಸ್ತೀನಿ ಪಪ್ಪ. ಸರಿ, ಓಕೆ. ಹಾಯ್ ಡ್ಯಾಡ್, ಹೇಗಿದ್ದೀರಾ? ಐ ಆಮ್ ಫೈನ್. ಆರೋಗ್ಯ ಹೇಗಿದೆ? ಸುಂದರ, ಆರೋಗ್ಯ ಹೇಗಿದೆ? ಪರವಾಗಿಲ್ಲ ಕಣ, ಅವನಿಗೆ ಫೋನ್ ಕೊಡು. ಡ್ಯಾಡ್, ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗೀತು, ನಾವು ಮೂರು ಜನ ನಾಡಿದ್ದು ವಾಪಸ್ ಊರಿಗೆ ಬರ್ತಾ ಇದ್ದೀವಿ. ಆಯ್ತು ಬನ್ನಿ. ಬಾಯ್. ಬರೆ ಗಣಿ, ನೋಡು, ನಾಳೆ ಡೆಲ್ಲಿಯಿಂದ ನಮ್ಮ ಮೂರು ಜನ ಮಕ್ಕಳು ಊರಿಗೆ ಬರ್ತಿದ್ದಾರೆ. ನೀನು ಏರ್ಪೋರ್ಟ್ ಹೋಗಿ ಅವನ್ನೆಲ್ಲ ಕರ್ಕೊಂಬಿಡೋ ಏರ್ಪಾಟ್ ಮಾಡು. ಆಯ್ತು ದಣಿ, ನಾ ಎಲ್ಲ ಏರ್ಪಾಟು ಮಾಡ್ತೀನಿ ದಣಿ. ಆಯ್ತು. ಗುಡ್ ಮಾರ್ನಿಂಗ್ ಫಾದರ್. ವೆರಿ ಗುಡ್ ಮಾರ್ನಿಂಗ್ ಹೇಮಕ್ರಿ. ಒಂದ್ ನಿಮಿಷ, ಬಂದೆ. ಬಾ ಹೇಮಕ್ರಿ, ಇಂದು ನಿನ್ನ ಮೊದಲನೇ ಮಗನ ಬರ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕಾಗಿ ನಾನು ನಿನ್ನ ಎದುರು ನೋಡ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ನಿಜ ಫಾದರ್, ನಮ್ಮ ಮೂರು ಜನ ಮಕ್ಕಳು ನಿಮ್ಮ ಹಾಗೂ ಯೇಸು ದೇವರ ದಯೆಯಿಂದ 20 ವರ್ಷಗಳ ನಂತರ ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಾಳೆ ನಮ್ಮೂರಿಗೆ ಬರ್ತಾ ಇದ್ದೆ. ಒಳ್ಳೆಯದು, ಬರಲಿ. ನನ್ನದು ನಿನ್ನದು ಈ ಭೂಮಿಯ ಮೇಲೆ ನೆಪ ಮಾತ್ರ. ಎಲ್ಲ ಕಷ್ಟ ನಷ್ಟಗಳನ್ನು ಸುಖ ದುಃಖಗಳನ್ನು ಕೊಡುವವನು ಆ ಕರ್ತನೊಬ್ಬನೇ. ಭರತ್, ಹೇಗಿದೆ ನಿನ್ನ ಕೆಲಸಕ? ಪರವಾಗಿಲ್ಲ ಫಾದರ್, ನಿಮ್ಮ ಆಶೀರ್ವಾದದಿಂದ, ಆ ದೇವ್ರ ದಯೆಯಿಂದ, ನಮ್ಮ ದಣಿಗಳ ಕರುಣೆಯಿಂದ ಎಲ್ಲ ಸುಗಮವಾಗಿ ನಡೀತಾರೆ. ಹಿಮಿಕ್ರಿ, ಮಕ್ಕಳು ಬಂದ ಮೇಲೆ ಅವರ ಭವಿಷ್ಯದ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀಯೋ? ನಾನು ಏನನ್ನೂ ನಿರ್ಧಾರ ಮಾಡಿಲ್ಲ ಸ್ವಾಮಿ. ಆದರೂ ನನ್ನ ಆಸೆ ಒಂದಿದೆ, ನಮ್ಮ ದೇಶದ ಉತ್ತಮ ಭವಿಷ್ಯಕ್ಕಾಗಿ, ಜನರ ಒಳಿತಿಗೆ ಹಾಗೂ ಹಿತರಕ್ಷಣೆಗೋಸ್ಕರ ಅವರು ದುಡಿದ್ರೆ ಸಾಕು. ಎಲ್ಲ ಕಾರ್ಯಕ್ಕೂ ಆ ಕರ್ತನೊಬ್ಬನಿದ್ದ. ಸದಾಕಾಲವೂ ಆ ಯೇಸುಪ್ರಭು ನಿನಗೆ ನಿನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಲಿ. ಬರ್ತೀವಿ ಫಾದರ್. ಗಾಡ್ ಬ್ಲೆಸ್. ಸಲಾಂ ಬಾಬಾ. ಅಲೈಕುಂ ಸಲಾಂ ಬೇಟ. ನಿಮ್ದು ಮಕ್ಕಳು ಯಾವಾಗ ಬರ್ತಾರೆ? ನಾಳೆ ನಾಡ್ದಲ್ಲಿ ಬರಬಹುದು. ಅವ್ರು ಬಂದ ತಕ್ಷಣ ಎಲ್ಲಾ ಕೆಲಸನ ಅವ್ರಿಗೆ ಒಪ್ಪಿಸಿ ದೇವ್ ಸೇವೆ ಮಾಡಿಕೊಂಡು ಹಾಯಾಗಿರೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲ, ನಿಮ್ಗೆ ಒಳ್ಳೇದು ಮಾಡಲಿ. ಇನ್ನು ನಾನು ಬೇಕಾದಷ್ಟು ಮಾಡಬೇಕು. ಆ ಶಕ್ತಿನ ಆ ಅಲ್ಲ ನನಗೆ ಕೊಡೋದಾದ್ರೆ ಎಲ್ಲ ಕೆಲಸನೂ ನಿಶ್ಚಯ ಮಾಡ್ತೀನಿ. ಹಾಗೆ ಆಗ್ಲಿ ಬೇಟ, ಹೋಗಿದ್ದು ಬಾ. ಬರ್ತೀನಿ ಬಾಬಾ, ಬರ್ತೀನಿ. ಅಲ್ಲ, ದೇವ್ರ ಸೇರಿ ನೀವು ಬರ್ತೀರಾ ಅಂತ ನಿಮ್ಗೋಸ್ಕರ ಕಾಯ್ತಿದ್ದೆ. ಪೂಜೆ ಸಾಮಾನುಗಳೆಲ್ಲ ಕಳಿಸಿದಿರಲ್ಲ, ಏನ್ ವಿಶೇಷ? ಏನಿಲ್ಲ ಸ್ವಾಮಿ, ಇವತ್ತು ನಮ್ಮ ದಣಿಗಳ ಮೂರನೇ ಮಗನ ಹುಟ್ಟಿದ ದಿನ. ಹಾಗೆ ನಾಡಿದ್ದು ಆ ಮೂರು ಜನ ಚಿಕ್ಕ ದಣಿಗಳು ಡೆಲ್ಲಿಯಿಂದ ಬರ್ತಾವ್ರೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಸೋದಕ್ಕೆ ಬಂದಿದ್ದೀವಿ. ಹಾಗೆ ಆಗ್ಲಪ್ಪ, ಹಾಗೆ ಆಗ್ಲಿ. ನಮ್ಮ ಮಕ್ಕಳು ದೆಹಲಿಯಿಂದ ಯಾವ ತೊಂದರೆನೂ ಇಲ್ಲದೆ ಬಂದು ಸೇರೋ ಹಾಗೆ ನಿಮ್ಮ ಹಾಗೂ ದೇವರ ಆಶೀರ್ವಾದ ಬೇಕಾಗಿತ್ತು ಸ್ವಾಮಿ. ಒಳ್ಳೇದು ಮಗು, ಬರುವಾಗ ನೀನು ಎಲ್ಲಿಂದಲೋ ಬಂದೆ, ಎಲ್ರು ಗೌರವಿಸಿ ಪ್ರೀತಿಸಿ ನಿಮ್ ದಣಿನೂ ತುಂಬಾ ಚೆನ್ನಾಗಿ ನೋಡ್ಕೊಂಡು ನೀನು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿರುವೆ. ಆ ದೇವ್ರಟ ಹೇಗಿದೆ ನೋಡಿದ್ಯಾ? ಪೂಜೆಗೆಲ್ಲ ಸಿದ್ಧವಾಗಿದೆ, ನೀವು ಬನ್ನಿ. ಇಷ್ಟಾರ್ಥ ಕಾರ್ಯ ಸಿದ್ಧಿರಸ್ತು, ಆ ದೇವರು ನಿಮ್ಗೆ ಒಳ್ಳೇದು ಮಾಡಿ.
ಆಶೀರ್ವಾದ ಮಾಡಿ. ನಮ್ಮ ಹುಡುಗರು ನಮ್ಮ ರಾಜಧಾನಿಗೆ ಹೋಗಿ ಬಂದ್ರು ನಮ್ಮ ಪದ್ಧತಿನ ಮರ್ತಿಲ್ಲ ನೋಡಿ. ನಾನು ಏರ್ಪೋರ್ಟ್ ಬರ್ಬೇಕು ಅಂತಿದ್ದೆ, ತುಂಬಾ ಕೆಲಸ ಇತ್ತು, ಅದಕ್ಕೆ ಬರ್ತೀನಿ ಕಳ್ಸ್ಕೊಟ್ಟೆ. ಏನು ಬೇಜಾರು ಮಾಡ್ಕೋಬೇಡಿ, ಪರವಾಗಿಲ್ಲ. ಪರೀಕ್ಷೆ ಹೇಗೆ ಮಾಡಿದ್ರಿ ಪಾಪ? ಈ ಸರಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬಂದಿದ್ದೀನಿ. ಡ್ಯಾಡಿ, ನಾನಂತೂ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಮಾಡಿದ್ದೀನಿ. ಡ್ಯಾಡಿ, ನಾನು ಸೆಕೆಂಡ್ ರ್ಯಾಂಕ್. ದೇಖೋ ಅಂತಣಿ, ಎಷ್ಟಾಗ್ಲಿ ನಂದು ಮೊಮ್ಮಗ ಅಲ್ವಾ? ಮತ್ತೆ ನಿನ್ ಬುದ್ಧಿ ತೋರಿಸ್ತೀಯಲ್ಲ, ನನ್ ಮೊಮ್ಮಗ ಅನ್ನೋ ಬದ್ಲು ನಮ್ಮ ಮೊಮ್ಮಕ್ಕಳು ಅಂತ ಹೇಳು. ಆಯ್ತಪ್ಪ ಆಯ್ತಪ್ಪ, ನಮ್ದಕ್ಕೆ ತಪ್ಪಾಯ್ತು. ಹಾಗೆ ಬಾ ದಾರಿಗೆ. ಭರತ್ ಬಾಪ ಇಲ್ಲಿ. ಹಿಂದೆ ನಿಮ್ಗೆ ಯಾವಾಗ್ಲೂ ಫೋನ್ ಮಾಡ್ತಿದ್ನಲ್ಲ ಭರತ್, ಅವನೇ ಈ ದೇಶಭಕ್ತ. ನೀವು ಹೇಗ್ ನನಗೆ ಮಕ್ಕಳು, ಹಾಗೆ ಇವನು ನನಗೆ ಮಗ ಇದ್ದ ಹಾಗೆ. ನೀವು ನನಗೆ ತೋರಿಸೋ ಪ್ರೀತಿ, ಗೌರವ, ವಿಶ್ವಾಸ ಇವನಿಗೂ ಕೊಡಿ. ನಿಮ್ಗೆ ಏನೇ ಸಲಹೆ ಸೂಚನೆಗಳಿದ್ರು ಇವನ ಹತ್ರ ಕೇಳಬೇಕು. ಇವನು ನಿಮಗೆಲ್ಲ ಏನೇ ಮಾರ್ಗದರ್ಶನ ಬೇಕೋ ಅದೆಲ್ಲ ಕೊಡ್ತಾನೆ. ನೀವು ಕೂಡ ನಿಮ್ಮ ತಂದೆಯ ಹಾಗೆ ಪರೋಪಕಾರಿಗಳಾಗಿ, ದೇಶ ಪ್ರೇಮಿಗಳಾಗಿ, ಕೀರ್ತಿವಂತರಾಗಿ ಬಾಳೆಯಪ್ಪ. ನಿಮ್ದಕ್ಕೆ ಬೇರೆ ಊರಿಂದ ಕಲಿತ್ ಬಂದ್ರೆ ಸಾಲ್ದೂಪ. ಇದರ ಜೊತೆ ವಿನಯ, ವಿಶ್ವಾಸ, ತಾಳ್ಮೆ ಎಲ್ಲಾ ಇರಬೇಕು ನಿಮ್ದು ಹತ್ರ. ಹಸಿಟ್ ಬಂದವರಿಗೆ ಅನ್ನ ಹಾಕಿ. ಆ ಅಲ್ಲ, ನಿಮ್ದಕ್ಕೆ ಒಳ್ಳೇದು ಮಾಡ್ತಾನೆ, ಒಳ್ಳೇದ್ ಮಾಡ್ತಾನೆ. ಮಕ್ಕಳೇ, ನಿಮ್ಮಲ್ಲಿ ಒಬ್ಬರಿಗೊಬ್ರು ಪ್ರೀತಿ, ನಂಬಿಕೆ, ವಿಶ್ವಾಸ ಮತ್ತು ದಯೆಯಿಂದ ಬದುಕಿ ದೇಶ ಸೇವೆ ಮಾಡಿ ನಿಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಹಿಮಕ್ರಿ ಹಿಮಕ್ರಿ, ಏನಿದು ಮೈ ಮರ್ತ್ ಹಾಗೆ ನಿಂತ್ಬಿಟ್ಟಿದ್ಯಲ್ಲ, ಮಕ್ಕಳು ಬಂದ ಸಂಭ್ರಮದಲ್ಲಿ ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ಯಪ್ಪ. ಪೂಜ್ಯರೇ, ಇಂಥ ಸಮಯದಲ್ಲಿ ಇವ್ರ ತಾಯಂದ್ರು ಹಿಮಕ್ರಿ, ಇಂಥ ಸಂತೋಷ ಸಮಯದಲ್ಲಿ ನಿಮ್ದು ಕಣ್ಣೀರು ಸರಿಯಲ್ಲಪ್ಪ. ಮಕ್ಕಳು ನೋಡಿ, ಮಕ್ಕಳ ಮನಸ್ಸು ಹೂವಿದ ಹಾಗೆ, ಆ ಹೂವನ್ನ ನೋಯಿಸ್ಲೂಬಾರ್ದು, ಚಿವುಟ್ಲೂಬಾರ್ದು. ತಾಯಿಗಿಂತಲೂ ಹೆಚ್ಚಾಗಿ, ದೇವರಿಗಿಂತಲೂ ಮಿಗಿಲಾಗಿ, ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರೋ ಈ ನಿಮ್ಮ ತಂದೆನ ಮರಿಬೇಡ್ರಪ್ಪ. ಅವರ ಆದರ್ಶಗಳನ್ನ ಉಳಿಸೋದು ಬೆಳೆಸೋದು ನಿಮ್ಮ ಕರ್ತವ್ಯ. ನಾವೆಲ್ಲ ಒಗ್ಗಟ್ಟಾಗಿ ಪ್ರೀತಿಯಿಂದ ನೀವು ಹೇಳಿದಾಗೆ ತಂದೆಯವರ ಮಾತನ್ನ ಬಂದ್ರಪ್ಪ. ಈ ಜಾಗ ಎಷ್ಟು ಸುಂದರವಾಗಿದೆ ಅಲ್ಲ. ಹೌದು, ಇದು ಪ್ರೇಮಿಗಳ ವಿಹಾರ ಸ್ಥಳ. ಓಡ್ಬೇಡ, ನಿಂತ್ಕೋ. ನೋಡು ಮೆತ್ತಿಗೆ ಮೆತ್ತಿಗೆ. ಇದಕ್ಕೋಸ್ಕರ ನಾ ಮನೆಗೆ ಬಂದ ತಕ್ಷಣ ಹಿಂಸೆ ಮಾಡಿ ನನ್ನನ್ನು ತೋಟಕ್ಕೆ ಕರ್ಕೊಂಡು ಬಂದಿದ್ದೆ. ಹೌದು, ನನ್ನ ಮನಸ್ಸಿನ ಆಳದಲ್ಲಿ ನೀನು ಯಾವಾಗ್ಲೂ ಇರಬೇಕು. ಯಾವಾಗ್ಲೂ ನನ್ನ ಹೃದಯ ನಿನ್ನ ಹೃದಯಕ್ಕೆ ಅಂಟ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ. ಪ್ರೇಮ ಪ್ರೀತಿ ನಾನಿನ್ನ ಮರೆಯಲಾರೆ ಅಂತ ಹೇಳೋದೆಲ್ಲ ಹಳೆ ಕತೆ. ನನ್ನ ನಿಮ್ಮ ಜೀವನದ ಹೊಸ ಅಧ್ಯಾಯದಲ್ಲಿ ಬರೋ ಕಷ್ಟ ಸುಖಗಳಲ್ಲಿ ನಾವಿಬ್ರು ಭಾಗಿಯಾಗಬೇಕು. ನಿನ್ನ ಕಣ್ಣು, ನಿನ್ನ ಮೂಗು, ನಿನ್ನ ತುಟಿ, ದಾಳಿಂಬೆ ಹಣ್ಣಿನ ತರ ಇರೋ ಹಲ್ಲುಗಳು, ಈ ನಿನ್ನ ತುಂಬು ಯೌವನ ನನ್ನನ್ನ ಪ್ರೇಮದಾಟಕ್ಕೆ ಎಳ್ಕೊಂಡು ಹೋಗ್ತಿದೆ. ಪ್ರೇಮದಾಟ ಇರಬೇಕು ನಿಜ, ಆದ್ರೆ ಅದು ಮಿತಿ ಮೀರಬಾರ್ದು. ಈಗಾಗಲೇ ನಮ್ಮ ದೇಶ ಜನಸಂಖ್ಯೆ ಸ್ಫೋಟದಿಂದ ತತ್ತರಿಸ್ತಾ ಇದೆ. ಮತ್ತೆ ದೇಶದ ಆಗು ಹೋಗು ಬಗ್ಗೆ ಯೋಚಿಸ್ಬೇಕು ನಿಜ, ಆದರೆ ಈ ಸಮಯದಲ್ಲಲ್ಲ. ನಮ್ಮ ಚಿನ್ನದಂತ ಜೀವನವನ್ನ ಮಧುವಾಗಿ ಅನುಭವಿಸೋಣ. ಎರಡು ವರ್ಷ ಕಾಲೇಜಲ್ಲೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಕಣ. ಇಲ್ಲಿ ಬರೀ ಬೋರು. ಹೌದು ಕಣ, ನಮ್ಮಪ್ಪ ಬರೀ ಗಾಂಧಿವಾದಿ, ಕುಡಿಯೋದಕ್ಕೂ ಇಲ್ಲ ಕುಣಿಯೋದಕ್ಕೂ ಇಲ್ಲ, ಬರೀ ಕೇರಂ. ಏಯ್ ಸುಮ್ಮನೆ ಇರೋ, ಇವತ್ತೊಂದಿನ ಕಳೀಲಿ, ನಾಳೆ ಬೆಳಗ್ಗೆನೆ ಕುದುರೆ ಮುಖಕ್ಕೂ ಮಡಿಕೇರಿಗೂ ಹೋಗಿ ಎರಡು ದಿನ ಹಾಗೆ ಗಿದ್ಬಿಟ್ ಬಂದ್ಬಿಡೋಣ. ನೀನ್ ಇಲ್ಲಿ ಬರೀ ಮಡಿಕೇರಿ ಕುದುರೆ ಮುಖ ಅಂತ ಇರ್ತೀಯ, ಯಾವಾಗ್ಲೂ ಅಡಿಗೆ ಕೊಂಡ ಬಿದ್ದು ಸಾಯ್ತೀಯ. ಏಯ್ ಹಾಕ್ತೀನಿ ನೋಡು. ಹಾಡು ರಾಮಯ್ಯ,
ರಮಯ್ಯ ಕರೆದ್ರೆ ದಣಿ. ಹ್ಮ್ ಹೌದು, ನಿಮ್ ಚಿಕ್ಕ ದಣಿಗಳು ಏನ್ ಮಾಡ್ತಿದ್ದಾರೆ? ಈಗ ತಾನೇ ತಿಂಡಿ ತಿಂದು ಮೂರ್ ದಣಿಗಳು ಕೇರಂ ಬೋರ್ಡ್ ಆಡ್ತಿದ್ದಾರೆ ದಣಿ. ಏನ ಕೇರಂ ಬೋರ್ಡ? ಅಲ್ಲಿ ಪರಕೀಯರು ನಮ್ ದೇಶನ ಕೇರಂ ಬೋರ್ಡ್ ಅಲ್ಲಿ ಹಾಕಿ ಧ್ವಂಸ ಮಾಡ ಕೊಟ್ಟಿದ್ದಾರೆ, ಇಲ್ಲಿವರು ಕೇರಂ ಬೋರ್ಡ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದಾರ. ಕರೆಯ ಅವ್ರನ್ನ ಇಲ್ಲಿ. ಆಯ್ತು ದಣಿ. ದಣಿಗಳು ಕರೀತಾರ ಬುದ್ಧಿ? ಪಪ್ಪ ಕರೆದಿದ್ದಾರೆ ಅಂತ ಕಣ ಬಂದ್ರೆ ಹೋಗೋಣ. ಅಯ್ಯೋ ಭರತ್, ನಮ್ ದೇಶದ ಗತಿ ಏನಾಗುತ್ತೋ ಏನು ಅದೇ ಚಿಂತೆ ಆಗಿ. ಆಮೇಲೆ ಆಡೋಣ ಬಾರ. ಅಪ್ಪ ಯಾತಕ್ಕೂ ಕರೀತಿದ್ದಾರೆ. ಪಪ್ಪ ಏನೋ ಕರೆದ್ರಂತೆ? ಹೌದು, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ನೋಡಿ, ಈಗಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 50 ವರ್ಷ ತುಂಬಿದೆ, ಮತ್ತೆ ಪರಕೀಯರು ನಮ್ಮ ದೇಶದ ಮೇಲೆ ದಾಳಿ ಮಾಡೋ ಸೂಚನೆಗಳು ಕಂಡು ಬರ್ತಾ ಇವೆ. ಹೌದು, ಪರಕೀಯರು ಈಗಾಗಲೇ ನಮ್ಮ ದೇಶದೊಳಗಡೆ ನುಗ್ಗಿ ನಮ್ಮ ದೇಶನ ಅವ್ರ ಕೈವಶ ಮಾಡಿಕೊಂಡು ನಮ್ಮ ಜನಗಳನ್ನು ಈಗಾಗಲೇ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನೋ ಸಂಶಯ ಮೂಡಿಬರ್ತಿದೆ. ಅದಕ್ಕಾಗಿ ನಮ್ಮದೇ ಆದ ಒಂದು ಸಂಸ್ಥೆನ ಸ್ಥಾಪಿಸಿ ಅದನ್ನು ಬೆಳೆಸಬೇಕು. ಅದರಲ್ಲಿ ಕಾನೂನು ಸಿದ್ಧಾಂತ ಏನಿರುತ್ತೋ ಹಾಗೆ ನಮ್ಮ ದೇಶದ ಜನ ನಡ್ಕೋಬೇಕು. ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ಒಬ್ರು ಅಧ್ಯಕ್ಷರಾಗಬೇಕು, ಅಲ್ವಾ ದಣಿ? ಹೌದು, ಪರಕೀಯರು ದಾಳಿ ಮಾಡೋದಕ್ಕೂ ಈ ಸಂಸ್ಥೆಗೂ ಏನು ಸಂಬಂಧ ಅಂತ ನೀವು ಕೇಳಬಹುದು. ಈ ಸಂಸ್ಥೆಯಿಂದ ನಮ್ಮ ದೇಶ ಜನರನ್ನ ಒಗ್ಗಟ್ಟು ಮಾಡುತ್ತಾ ಎಲ್ಲರಿಗೂ ಸ್ವತಂತ್ರ ಭಾರತದ ಮಹಾನ್ ನಾಯಕರ ಕನಸು ನನಸಾಗುವಂತೆ ಹಾಗೂ ಪವಿತ್ರ ಭಾರತಾಂಬೆಯ ಮಕ್ಕಳಾದ ನಾವು ಯಾರು ಗುಲಾಮರು ಆಗಬಾರದು, ನಾವೆಲ್ಲರೂ ಒಂದೇ ಎಂಬುದನ್ನ ಈ ಸಂಸ್ಥೆಯಿಂದ ತೋರಿಸಬೇಕು. ನೀವು ರಾಜಧಾನಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿದ್ದೀರಾ, ಇದಕ್ಕೆಲ್ಲ ಸರ್ಕಾರ ಇದೆ, ಕಾನೂನು ಇದೆ, ನಿಮ್ಗೆ ಯಾಕೆ ತಲೆಬಿಸಿ ಅಂತಲೂ ನೀವು ಕೇಳಬಹುದು. ಆದರೆ ನಮ್ಮ ದೇಶದಲ್ಲಿ ಮುಕ್ಕಾಲು ಭಾಗದಷ್ಟು ಜನ ಹೊಲ ಗದ್ದೆಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ದುಡಿತಿದ್ದಾರೆ. ಅವರಿಗೆಲ್ಲ ನೀವು ತಿಳಿ ಹೇಳಿದರೆ ಮುಂದಾಗ ಅನಾಹುತನ ಖಂಡಿತ ನೀವು ತಪ್ಪಿಸ್ಬೋದು. ಪಾಪ ಭರತ್ ಹೇಳೋ ಸರಿ ಪಾಪ, ತಿಳುವಳಿಕೆ ಇರೋ ಮನುಷ್ಯನಿಗೆ ಕತೆ ತುಣುಕಿ ಹೇಳಿದ್ರೆ ಅವನ ಇಡೀ ಕತೆನೇ ಅರ್ಥ ಮಾಡ್ಕೋತಾನೆ. ಆದರೆ ಗಂಡನೇ ಗೊತ್ತಿಲ್ಲದವನಿಗೆ ಎಷ್ಟು ಬಡ್ಕೊಂಡ್ರು ಏನು ಅರ್ಥ ಆಗಲ್ಲ. ಎಸ್ ಡ್ಯಾಡ್, ಬ್ರದರ್ ಹೇಳೋದು ಸರಿ ಇದೆ. ನಮ್ಮ ದೇಶಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಅರ್ಥ ಮಾಡ್ಕೊಂಡ್ರೇನೆ ಎಲ್ಲ ನೆಟ್ಟಗಾಗೋದು ಡ್ಯಾಡ್. ಎಲ್ಲ ಕವಿತೆ ಅರ್ಥ ಏನು ಅಂತ ಹೇಳಿದ್ರೇನೆ ಆ ಕವಿ ಕಲ್ಪನೆ ಏನು ಅನ್ನೋದು ನಮಗ್ ಗೊತ್ತಾಗುತ್ತೆ, ಅಲ್ವಾ ಮಿಸ್ಟರ್ ಭರತ್? ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿ ಡ್ಯಾಡಿ. ಅಂದು ಭಾರತವನ್ನು ಬಿಟ್ಟು ನೀವು ತೊಲಗಿ ಎಂಬ ಚಳವಳಿ, ಇಂದು ಭಾರತೀಯ ಸಂಘಟನೆ ಎಂಬ ಸಂಸ್ಥೆಯನ್ನು ಸ್ಥಾಪಿಸಬೇಕು. ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ಅಧ್ಯಕ್ಷ ಆಗು. ಪಾಪ ಮೊದಲು ಯಾರಾಗು ಹೇಳಿ? ಮೊದಲನೇ ವರ್ಷ ನೀನಾಗು, ಯಾಕೆಂದ್ರೆ ನೀನು ನನ್ನ ಮೊದಲನೇ ಮಗ. ಎರಡನೇ ವರ್ಷ ನೀನಾಗು. ನೀವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ದೇಶನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು, ಇದು ನಿಮ್ಮೆಲ್ಲರ ಗುರಿಯಾಗಿರ್ಬೇಕು. ಯಾಕೆ ನಾನೇ ಮೊದಲಾಗ್ತೀನಿ, ಆಮೇಲೆ ಅವನಾಗ್ಲಿ? ಬೇಡ ಡರ್, ಇವರಿಬ್ರು ಬೇಡ, ನಾನಾಗ್ತೀನಿ. ಹುಚ್ಚ ಬಾಯಿ, ಪಪ್ಪ ಹೇಳೋದ್ರಲ್ಲಿ ಸತ್ಯ ಇದೆ. ಮೊದಲು ಹುಟ್ಟಿದ ಮಗನಿಗೆ ಮನೆ ಆಗ್ಬೇಕು. ನಿಲ್ಸಿ, ಯಾಕೆ ಕಚ್ಚಾತಿದ್ದೀರಾ? ನಾವು ಬರುವಾಗ ಬೆತ್ತಲೆ, ಹೋಗುವಾಗ ಕತ್ಲೆ, ಯಾಕೆ ನಾನು ನಾನು ಅಂತ ಕಚ್ಚಾಡ್ತಾ ಇದ್ದೀರ? ಮೊದಲನೇ ವರ್ಷ ನೀನಾಗು, ಎರಡನೇ ವರ್ಷ ನೀನಾಗು, ಮೂರನೇ ವರ್ಷ ನೀನಾಗ್ಬಿಟ್ಟು ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ನಾನು ರೆಡಿ ಪಪ್ಪ, ಇವ್ರಿ ಮುಗಿಸು. ನೋಡ್ರಪ್ಪ, ನೀವು ಮೂರು ಜನ ಏನ್ ತೀರ್ಮಾನ ತಗೋತಿರೋ ಹಾಗೆ ನಡ್ಕೊಂಡು. ಯಾರು ಏನ್ ಹೇಳಿದ್ರು ನಾನು ಒಪ್ಪೋದಿಲ್ಲ, ಮೊದಲು ನಾನೇ ಆಗ್ಬೇಕು. ನಮ್ಮ ಹಾಗೂ ಮುಂದಿನ ಭಾರತದ ಭವಿಷ್ಯ ನಿಮ್ ಕೈಲಿದೆ, ಯೋಚಿಸಿ. ಇಬ್ರಿಗೂ ಬೇಡ ಡ್ಯಾಡಿ, ನಾನೇ ಆಗ್ತೀನಿ. ಬೇಡ್ರಪ್ಪ, ನೀವು ಮೂರು ಜನ ಕಿತ್ತಾಡ್ತೀರಾ? ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಿ. ನೋಡಿ ಡ್ಯಾಡ್, ನಾನು ಯಾರು? ಪ್ರಪಂಚದಲ್ಲೇ ಉತ್ತಮ ಸ್ಥಾನದಲ್ಲಿರೋ ಕ್ರೈಸ್ತ ಧರ್ಮದವರ ಮಗ, ಅಂದಮೇಲೆ ನಾನೇ ಅಧ್ಯಕ್ಷನಾಗ್ತೀನಿ. ನೋಡ, ಸಾಧ್ಯನೇ ಇಲ್ಲ. ನಾನು ಪ್ರಪಂಚದ ಮಹೋನ್ನತ ಸ್ಥಾನದಲ್ಲಿರೋ ಮುಸ್ಲಿಂ ಧರ್ಮದವರ ಮಗ, ನಾನು ಇವರಿಬ್ರು ಚಾನ್ಸ್ ಬಿಟ್ಕೊಳ್ಳೋದಿಲ್ಲ. ಮುಚ್ಚಲ ಬಾಯಿ, ನಮ್ಮಣ್ಣಲ್ಲಿ ಬೆಳೆದು ಭಾರತಾಂಬೆ ಉಸಿರು ಕೊಡ್ತಾ ಇರೋ ನೀವು ನಮ್ಮ ಹಿಂದೂಸ್ತಾನನ ಕಡೆಗಣಿಸ್ತಿದ್ದೀರಾ? ನನ್ನ ಪ್ರಾಣ ಹೋದ್ರೂ ಬಿಡೋದಿಲ್ಲ. ಇವರು ಜಾತಿ 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 ಎಂಬ ತೂತು ದೋಣಿಲಿ ಸಾಕ್ತಾ ಇದ್ದಾರೆ. ಇವರು ಉದ್ಧಾರ ಆಗಲ್ಲ, ಇವರೆಲ್ಲ ನನ್ನ ಮಕ್ಕಳ. ನೀವು ಹೀಗೆ ಮುಂದುವರಿತಾ ಇದ್ರೆ ಒಂದಲ್ಲ ಒಂದಿನ ಮುಳುಗೋಗ್ತೀರಾ. ಪ್ಲೀಸ್ ನನ್ನ ಮಾತು ಕೇಳಿ, ಇಲ್ಲಿ ಜಾತಿ ಪ್ರಶ್ನೆನೇ ಬರಲ್ಲ. ನಾವೆಲ್ಲ ಭಾರತೀಯರು, ಒಂದೇ ಮಾತರಂ. ಒಂದೇ ಮಾತರಂ ಎಲ್ಲಿ? 42ರಲ್ಲಿ, ಇದು 99. ನಾನೇ ಅಧ್ಯಕ್ಷನಾಗಬೇಕು, ನಮ್ಮ ಧರ್ಮದವರಿಗೆ ಪ್ರಾಮುಖ್ಯತೆ ಸಿಗಬೇಕು. ಐ ನಿಲ್ಸ್ರ, ನಾನಿರೋ ತನಕ ಇಲ್ಲಿ ಯಾರು ಯಾರಿಗೂ ದೊಡ್ಡವರಲ್ಲ, ಯಾವ ಜಾತಿನೂ ದೊಡ್ಡದಲ್ಲ. ನಾವೆಲ್ಲರೂ ಒಂದೇ, ಎಲ್ಲರೂ ಅನುಸರಿಸ್ಕೊಂಡು ಹೋಗಿ. ಸಾಧ್ಯನೇ ಇಲ್ಲ. ನಮ್ಮ ಧರ್ಮ ನಮಗೆ, ನಮ್ಮ ಜಾತಿ ನಮಗೆ, ಆಗ ನಿಮ್ಮ ಕಾಲ
ಈಗ ನಮ್ ಕಾಲ. ನಾನು ಹೇಳದಾಗೆ ನಡಿಬೇಕು. ನಾನು ಯಾರ ಮಾತನ್ನು ಕೇಳೋದಿಲ್ಲ. ಏ ಹೋಗ, ನಿನಗಿಂತ ನಾವೇನ್ ಕಮ್ಮಿ? ನಾವು ಕೇಳೋದಿಲ್ಲ. ಅಯ್ಯೋ ದೇವ್ರೆ, ಎಂಥ ಮಕ್ಕಳು ಕೊಟ್ಟೆಪ್ಪ. ನನ್ನ ಮಕ್ಕಳಿಗ ನಮ್ಮ ದೇಶ, ನಮ್ಮ ಜನ, ನಮ್ಮ ಸಂಸ್ಕೃತಿನ ಕಾಪಾಡುವ ಜವಾಬ್ದಾರಿ ನಿಂದಪ್ಪ. ಆಯ್ತು ಬನ್ನಿ, ನೀವೇನು ಯೋಚಿಸ್ಬಿಡಿ, ನಾನು ತಿಳಿ ಹೇಳ್ತೀನಿ. ಬನ್ನಿ ಬನ್ನಿ, ಹೋಗೋಣ ಮತ್ತೆ. ನಿಧಾನ ನಿಧಾನ ಬನ್ನಿ. ಲವ್, ನೆನ್ನೆ ಎಲ್ಲೋಗಿದ್ದೆ? ನೀನು ಇರ್ಬೇಕಾಗಿತ್ತು, ಸೋಲೋ ಆಟದಲ್ಲಿ ನೀನೇ ಗೆಲ್ತಾ ಇದ್ದೆ. ನಾನು ನಮ್ಮಮ್ಮನ ಜೊತೆ ಮದುವೆ ಹೋಗಿದ್ದೆ ಕಣೋ. ಯಾರ್ದು? ಅದೇ ಆ ಮೂಲೆ ಮನೆ ಸಾವಿರ ಮಗಳು ನಫೀಸದು. ನಮ್ದಕ್ಕೆ ಬಂದಿತ್ತು, ನಿಮ್ದಕ್ಕೆ ಎಲ್ಲಿ ಹೋಗಿತ್ತು? ನಮ್ದು ಆಗ್ಲೇ ಲೇಟ್ ಆಗಿ ಬಂದಿತ್ತು, ಬೇಗನೆ ಊಟ ಮುಗ್ದ್ಬಿಡ್ತು. ನಾನು ಅನ್ಕೊಂಡಿದ್ದೆ ಕಣೋ, ನಿನ್ ಪ್ರಾಣ ಬಿಟ್ರು ಬಿರಿಯಾನಿ ಊಟ ಬಿಡಲ್ಲ ಅಂತ. ಮಾತಾಡ್ತಾನೆ ಇರ್ತೀರೋ, ಇಸ್ಪಿಟಲ್ ಹಾಕ್ತಿರೋ? ನಮ್ದಿಗೆ ಈಗ ಇಸ್ಬೇಡಲೆ ಹಾಕ್ತದೆ, ಯಾರ್ಯಾರ್ದು ಎಷ್ಟು ಹಾಕ್ತೀರಾ? ಲೈ, ನಂದು 2 ರೂಪಾಯಿ ಹಾಕೊಳ್ಳಲು. ಲವ್ ಜಾನ್, ನಮ್ದಿಗೆ ಈಗ ಎಲೆ ಹಾಕ್ತದೆ, ನಿಮ್ದಕ್ಕೆ ಮೋಸ ಗೀಸ ಮಾಡಿದ್ರೆ ಕೇಳಕ್ಕಿಲ್ಲ. ಹಾಕೊಳ್ಳಲು ಮುಂಡೆದೆ, ಮೊದ್ಲೇ ಅಪಶಕ್ನ ಮಾತಾಡ್ಬೇಡ. ಲವ್, ನನ್ನ ಮಕ್ಕಳ್ರ ಏನ್ರ ನೀವು ಯಾವತ್ ನೋಡಿದ್ರು ಜಗಳದಲ್ಲೇ ಶುರು ಮಾಡ್ತಿರಲ್ರ? ನೀವೇನು ಅಮಾವಾಸ್ಯ ದಿನ ಹುಟ್ಟಿದಿರೇನ್ರ? ಅರೆ ನಿಮ್ದಕ್ಕೆ ಈಗ ನಿಮ್ದಕ್ಕೆ ಬಿಡಿಸಿ ಹಾಕ್ಬೇಕು. ಐ ಎಲೆ ಹಾಕು. ನೋಡ್ದ, ನಾನ್ ಮೋಸ ಗೀಸ ಏನು ಮಾಡೋದಿಲ್ಲಪ್ಪ. ಐ ತೆಗಿ ದುಡ್ಡು ಕೊಡು. ಸರಿಯಪ್ಪ, ನಮ್ದಕ್ಕೆ ಯಾವಾಗ್ಲೂ ಸೋಲೋದೆ, ತಗೋ ನಿಂದು ದುಡ್ಡು. ದೇವ್ರಿಗೆ ನಿನ್ ಸರಿಯಾಗಿ ನೆನ್ಸ್ಕೊಳ್ಳೋದಿಲ್ಲ, ಅದಕ್ಕೆ ಎಲ್ಲ ಆಟಲ್ಲೂ ಸೋಲ್ತೀಯ. ಇನ್ನೊಂದು ಆಟ ಹಾಕು. ಏಯ್ ಬರ್ತಾನಾಗ ಬರ್ತದೆ, ನಮ್ದಿಗೆ ನೋಡಿದ್ರೆ ಎಲ್ಲ ಬೈತದೆ. ಎದುರ ಮೇಲೆ ಏನ್ರಪ್ಪ, ದಿನ ಬೆಳಿಗ್ಗೆ ಇಸ್ಪೀಟ್ ಆಡೋದೊಂದು ಬಿಟ್ರೆ ಬೇರೆ ಏನು ತಲೆಯಿಲ್ಲ. ಇಲ್ಲಣ್ಣ, ಇವತ್ತೇ ಲಾಸ್ಟ್, ಇನ್ ಮುಂದೆ ಇಸ್ಪೀಟ್ ಮುಟ್ಟದೇ ಇಲ್ಲಣ. ನಿಮಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ, ನೀವು ನಮ್ಮ ಊರಿನ ಒಳ್ಳೆ ಮಕ್ಕಳಾಗಿ. ಹೌದಣ್ಣ, ಇನ್ ಮುಂದೆ ಇಸ್ಪೀಟ್ಗೆ ಬಿಡೋದಿಲ್ಲ. ಇನ್ಮೇಲೆ ಇದನ್ನೆಲ್ಲ ಬಿಟ್ಟು 4 ಅಕ್ಷರ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಸರಿ, ನಾನು ಇನ್ ಬರ್ತೀನಿ. ಅರೆ ಚೋಡರೆ, ಅವರು ಹೇಳಿದ್ದು ಈ ಕಿವಿಗೆ ತಗೊಂಡು ಈ ಕಿವಿಗೆ ಬಿಡ್ಬಿಡ್ಬೇಕು. ಏನ್ ಹೇಳ್ತೀರಾ? ನಿಮಗೆ ದೊಡ್ಡ ಗಾಂಧಿವಾದಿ ತರ ಮಾತಾಡ್ತಾನೆ, ಕೂತ್ಕೊಳ್ಳ್ರಲ್ಲೇ. ಸಲಾಂ ಬಾಬಾ. ಅಲೈಕುಂ ಸಲಾಂ. ಮುಕ್ರಿ, ಬೆಳಗ್ಗೆನೆ ದೂರ ಹೊರಟಾಗಿದೆ, ನಿನಗೆ ಒಳ್ಳೇದಾಗ್ಲಿ. ನಾನು ಬೆಳಗ್ಗೆ ಎದ್ದ ಕೂಡಲೇ ಅಲ್ಲ ನೆನೆಸ್ಕೊಳ್ದೆ, ನಿಮ್ಮನ್ನು ನೋಡಿದೆ, ನಾನು ಯಾವ ಕೆಲಸಕ್ಕೂ ಕೈ ಹಾಕೋದಿಲ್ಲ. ತುಂಬ ಸಂತೋಷ. ನಿನ್ನ ಕೆಲಸ ಎಲ್ಲ ಚೆನ್ನಾಗಿ ಆಗಲಿ, ಅಲ್ಲ ನಿನಗೆ ಯಾವಾಗಲೂ ಒಳ್ಳೇದು ಮಾಡ್ತಾನೆ. ಅಲ್ಲನ ಕೃಪೆಯಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ. ನಾನು ಇನ್ನು ಬರ್ತೀನಿ. ಆಯಿತು, ಸಂತೋಷ. ಓ ಯೇಸುದೇವನೇ, ನನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ನನ್ನ ಕೆಲಸಗಳನ್ನು ನಿಷ್ಠೆಯಿಂದ ಮಾಡುವಂತೆ ಆಶೀರ್ವದಿಸುದೇವ. ಓ ಹಿಮಕ್ರಿ, ಆಗಲೇ ಕರ್ತನೆದರು ಪ್ರಾರ್ಥನೆ ಮುಗಿಸ್ಕೊಂಡು ಹೋಗ್ತಾ ಇದೆಯಾ? ಹೌದು ಫಾದರ್. ಮೊದಲನೇದಾಗಿ ನಮ್ಮ ಹಿಂದೂ ದೇವರ ದರ್ಶನ, ಎರಡನೇದಾಗಿ ಆ ಅಲ್ಲಾ ದೇವನ ನಾಮಸ್ಮರಣೆ, ನಂತರ ಆ ನಮ್ಮ ಯೇಸು ದೇವನನ್ನು ನಮಸ್ಕರಿಸಲು ಬಂದಿದ್ದೇನೆ. ಒಳ್ಳೆಯದು ಹಿಮಕ್ರಿ. ಆ ಯೇಸುವು ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಬಳಲಿ ಬೆಂಡಾಗಿರುವವರೇ ಎಲ್ಲ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಶಾಂತಿ ನೀಡುತ್ತೇನೆ ಎಂದಿದ್ದಾರೆ. ಅದನ್ನು ನೀನು ಅರ್ಥ ಮಾಡಿಕೊಂಡರೆ ಅಷ್ಟೇ ಸಾಕು. ಹೋಗಿ ಬಾ. ಗಾಡ್ ಬ್ಲೆಸ್ ಯು ಮೊಹಮ್ಮದ್. ನಮ್ಮ ಹಿಮಕ್ರಿ ದಿನಚರಿ ದಿನ ದೇವ್ರ ಪೂಜೆಯಲ್ಲೇ ಶುರುವಾಗುತ್ತೆ ನೋಡು, ಯಾಕೋ ಇವತ್ತು ಲೇಟ್ ಆಯ್ತು. ಹೌದು, ನಮ್ದು ಹಿಮಕ್ರಿ ನಮ್ದು ಅಲ್ಲನ ಮೊದಲು ನೋಡದೆ ಯಾವುದೇ ಕೆಲಸನೂ ಮಾಡೋದಿಲ್ಲ. ಅವನದು ಮನಸ್ಸು ಒಂಥರ ಹೂ ಇದ್ದಾಗೆ ಅಲ್ಲ ಅಂತಣಿ. ಹೌದು ಹಿಮುಕ್ರಿ, ನಮ್ಮ ಯೇಸುನ್ ನೋಡಿ ಫಾದರ್ನ ಮಾತನಾಡಿಸಿ ನಮ್ಮ ಹತ್ರ ಬಂದು ನಾವು ಹೇಳಿದ ಕೆಲಸಗಳನ್ನೆಲ್ಲ ನಿಷ್ಠೆಯಿಂದ ಮಾಡ್ತಾನೆ ಅಲ್ವಾ? ಅಂದಹಾಗೆ ಅನಾಥ ಬಾಲಕನಾಗಿ ಹಿಮುಕ್ರಿ ನಮ್ಮೂರಿಗೆ ಬಂದಾಗ ನಮ್ಮೂರು ಜನ ಸೇರಿ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ವಲ್ಲ. ನಿಮ್ದು ಮಾತು ನಿಜಪ್ಪ, ನಮ್ದು ಮೂರು ಮನೇಲಿ ಅವನು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾನೆ, ನನಗೆ ತುಂಬಾ ಸಂತೋಷ.
ನೆನೆದವ್ರ ಮನದಲ್ಲಿ ಅಂದ ಹಾಗೆ ಹಿಮುಕ್ರಿ ಬಂದೇ ಬಿಟ್ಟ. ನಮಸ್ಕಾರ, ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ ಬಿಡು ಹಿಮುಕ್ರಿ, ಇವತ್ತು ನಮ್ದು ನಿಮ್ಗೆ ಏನು ಕೆಲಸ ಹೇಳೋದಿಲ್ಲಪ್ಪ. ಹಿಮುಕ್ರಿ, ಆ ಮೂಲೆ ತೋಟ ಅಗಿಯೋದಿಕ್ಕೆ ಆಳುಗಳು ಕಳಿಸಿದ್ದೆ. ಸಂಜೆ ಒಂದ್ಸಾರಿ ತೋಟದ ಕಡೆ ಹೋಗಿ ಆ ಆಳುಗಳ ಕೆಲಸನೆಲ್ಲ ನೋಡ್ಕೊಂಡು ಬಾಪ. ಸರಿ ಸ್ವಾಮಿ. ಇಲ್ಲಿ ನೋಡು ಹಿಮುಕ್ರಿ, ನಮ್ಮ ಕ್ರಿಸ್ಮಸ್ ಹಬ್ಬಕ್ಕೆ ಕೇವಲ ಒಂದು ವಾರ ಇದೆ. ಅದಕ್ಕೆ ನಮ್ಮ ಮನೆಗೆ ಬಣ್ಣ ಬಳಿಬೇಕು. ನೀನ್ ಪೇಟೆಗೆ ಹೋಗಿ ಸುಣ್ಣ ಬಣ್ಣ ತಗೊಂಡ್ ಬಂದ್ರೆ ನಾಡಿದ್ದು ಕೆಲ್ಸಕ್ಕೆ ಸುಲಭವಾಗತ್ತೆ. ಆ ತಗೋ ದುಡ್ಡು ತಗೋ, ಬೇಗ ಬರ್ಬೇಕು. ಆಯ್ತು. ಲೋಚನ್ನ, ಈ ಕೆಲ್ಸ ಮಾಡಿ ತುಂಬಾ ಸುಸ್ತಾಗಿದೆ ಕಣ್ಲ. ಹೂ ಕಳ್ಳ, ಈ ಕೆಲ್ಸನ ಕುಡಿದೆ ಮಾಡಕ್ಕಂತೂ ಖಂಡಿತ ನನ್ ಕಲಾಯಕಿಲ್ಲ. ಯಜಮಾನ್ ಬರಕ್ ಮುಂಚೆ ಒಂದು ಹಾಕೊಂಡ್ ಬರವ ಬಂದ್ರಲ್ಲ. ನೋಡಿ ಕೆಲಸನು ಹಾಗೆ ಬಿಟ್ಟು ಹೋಗಿದೆ, ಯಾರು ಕಾಣ್ತಾನೆ ಇಲ್ವಲ್ಲ. ಇವ್ರಿಗೆ ಹೇಳೋ ಬದಲು ನಾನೇ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾರೇನು ಹಾಗೆ ಬಿಟ್ಟು ಹೋಗಿದ್ದಾರೆ. ಈ ಸಾರಿ ಆ ದೇವಸ್ಥಾನದ್ದು ಖರ್ಚು ಸ್ವಾಮಿ. ಹಿಮುಕ್ರಿ, ಆ ಹೋದ ಕೆಲಸ ಆಯ್ತಾ? ಸ್ವಾಮಿ, ನಿಮ್ ತೋಟದಲ್ಲಿ ತಿಟ್ಟು ನಗಿತಾ ಇದ್ದೆ, ಚಿನ್ನದ ನಿಧಿ ಸಿಕ್ತು ಸ್ವಾಮಿ. ನಮ್ಮ ತೋಟದಲ್ಲಿ ನಿಧಿನ? ಆಶ್ಚರ್ಯ 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 ಅಲ್ವಾ ಮೊಹಮ್ಮದ್? ಹೌದು ಶಿವಪ್ಪ, ನಿಮ್ದು ತೋಟದಲ್ಲಿ ನಿಧಿ ಸಿಕ್ಕಿದ್ದು ನಿಮ್ದು ಅದೃಷ್ಟ ಶಿವಪ್ಪ. ನಿಮ್ದು ತಾತ ಮುತ್ತಾತನು ನಮ್ದು ಮಕ್ಕಳು ಮರಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಂಡೆಯಲ್ಲಿ ತುಂಬಿಸಿ ಮಣ್ಣಲ್ಲಿ ಮುಚ್ಚಿದ್ರು ಇರ್ಬೋದು. ನಿಮ್ ಮಾತು ಸತ್ಯ. ಹಿಂದಿನ ಕಾಲದಲ್ಲಿ ಈ ಚಿನ್ನದ ನಾಣಿಗಳು ಜಾಸ್ತಿ ಆದಾಗ ಆಗಿನ ಕಾಲ ಜನರು ಯಾವ ಉಪಾಯವೂ ಇಲ್ಲದೆ ತಮಗಿಷ್ಟ ಬಂದ ಜಾಗದಲ್ಲಿ ಅವುಗಳನ್ನ ಹೂತಿಡ್ತಿದ್ರಂತೆ. ಹಾಗೇನೆ ಶಿವಪ್ಪ ಅವ್ರ ಮುತ್ತಾತನೋ ತಾತನೋ ಇಟ್ಟಿರ್ಬೋದ್ದಿ. ನಿಮ್ಮ ಮಾತು ಸತ್ಯನೋ ಸುಳ್ಳು ಒಂದೂ ಗೊತ್ತಿಲ್ಲ. ನಾವೆಲ್ಲರೂ ಹೋಗಿ ಅದನ್ನು ತಗೊಂಡು ಬರೋಣ ಬನ್ನಿ. ನಮ್ದು ಯಾಕೆ ಅಲ್ಲಿ ಹೋಗೋದು ಶಿವಪ್ಪ? ನಮ್ದು ಹಿಮುಖಿ ನಿಷ್ಠೆಯಿಂದ ದುಡಿತಾರ ಮನುಷ್ಯ, ಅವನೇ ಹೋಗಿ ನಿಧಿನ ತಗೊಂಡ್ಬರ್ಲಿ. ಹೌದು, ನಾವ ಜಾಗಕ್ಕೆ ಹೋಗೋದೇ ಬೇಡ. ಯಾಕಂದ್ರೆ ನಮ್ಮ ಹಿಮುಕ್ರಿ ಸುಳ್ಳುಗಾರನೂ ಅಲ್ಲ ಮೋಸಗಾರನೂ ಅಲ್ಲ, ಅಲ್ವೇ ಶಿವಪ್ಪ? ನೀವು ಹೇಳೋದು ಸರಿ ಅನ್ಸುತ್ತೆ. ಆ ಹಿಮುಕ್ರಿ ನೀನೇ ತೋಟದತ್ರ ಹೋಗ್ಬಿಟ್ಟು ಆ ನಿಧಿ ತಗೊಂಡು ಸಾಯಂಕಾಲ ಆ ಪಂಚಾಯತಿ ಕಟ್ಟೆ ಹತ್ರ ಬಂದ್ಬಿಡಪ್ಪ. ಆಯ್ತು ಸ್ವಾಮಿ, ತಾವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಪಂಚಾಯತಿ ಸೇರಿ 15 ನಿಮಿಷ ಆಯ್ತು, ಅದೇನಂತ ಹೇಳೋದ್ ಬಿಟ್ಟು ನೀವೇ ಕಲ್ತರ ಕುತ್ಕೊಂಡ್ರೆ ಹೆಂಗೆ? ಸಮಾಧಾನ ಸಮಾಧಾನ, ಇದು ಬಹಳ ಮುಖ್ಯವಾದ ವಿಷಯ. ಇದನ್ನ ನಾವು 3 ಜನ ಯೋಚನೆ ಮಾಡಿಬಿಟ್ಟು ನಿಮಗ್ ತಿಳಿಸ್ಬೇಕಾದ್ದು. ಅದೇನು ಅಂತ ನೇರವಾಗಿ ಹೇಳಿ. ಅದ್ರ ಬಗ್ಗೆ ನಮ್ಮಮ್ಮದವರು ನಿಮ್ಗೆಲ್ಲ ತಿಳಿಸ್ತಾರೆ. ಕೆರೆದು ನೀರನ್ನು ಕೆರೆಗೆ ಚೆಲ್ಲಿ ಎಂಬ ವಾಕ್ಯದ್ದು ಈ ಅರ್ಥದ ಪ್ರಕಾರ ಒಂದು ವಿಷಯದ ಅರ್ಥ ಎಲ್ಲಿ ಅಡಗಿರ್ತದೋ ಅಲ್ಲಿ ತಿಳ್ಕೋಬೇಕಾಗಿದ್ದು ನಮ್ದು ಜನಗಳದು ಉದ್ದೇಶ. ಅದನ್ನ ನಾನು ನಮ್ಮ ಹಿಮುಕ್ರಿಗೆ ವಹಿಸ್ತಾ ಇದ್ದೀನಿ. ಮಹಾಜನಗಳೇ, ನಾನು ನಮ್ಮ ದನಿಗಳ ತೋಟಕ್ಕೆ ಕೆಲಸಕ್ಕೆಂದು ಸಂಜೆ ಹೋದಾಗ ನಿಧಿ ಇರುವ ಈ ಬಿಂದಿಗೆ ಸಿಕ್ತು. ಈಗ ಈ ನಿಧಿನ ಏನ್ ಮಾಡ್ಬೇಕು ಅಂತಿದ್ದೀರಿ? ನಮ್ಮ 3 ಜನದ ಪ್ರಕಾರ ಈ ನಿಧಿನ ಮೊದಲು ನೋಡಿ ಹಿಮುಕ್ರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಇದನ್ನ ಅವನೇನ್ ಮಾಡ್ತಾನೆ? ಇಷ್ಟೊಂದು ಭಾರವಾಗಿರುವ ಈ ನಿಧಿನ ತಗೊಂಡು ನಾನೇನ್ ಮಾಡಿದೆ? ಆದರೂ ನಮ್ಮ ದಣಿಗಳ ಆಶೀರ್ವಾದದಿಂದ, ಈ ಊರಿನ ಜನರ ದಯೆಯಿಂದ, ಈ ನಿಧಿನ ಹಳ್ಳಿ ಏಳಿಗೆಗಾಗಿ, ನಮ್ಮ ಧರ್ಮಗಳ ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಹಾಗೂ ನಮ್ಮ ಹಳ್ಳಿಯಲ್ಲಿರುವ ಎಲ್ಲ ನಿಸ್ಸಹಾಯಕರಿಗೆ ಕಲ್ಯಾಣ ನಿಧಿಗೋಸ್ಕರ ಇದನ್ನು ಉಪಯೋಗಿಸಿದ್ದೀನಿ. ಹಾಗೆಯೇ ನೀವು ಕೂಡ ಎಲ್ಲಾ ಧರ್ಮದ ಮೇಲೆ ನಂಬಿಕೆ ಇಟ್ಟು ಒಗ್ಗಿ ಮಹಾತ್ಮ ಗಾಂಧಿ ಕನಸನ್ನ ನನಸು ಮಾಡ್ತೀರಾ ಅಂತ ನಾನು ಕೇಳ್ಕೊಳ್ತೀನಿ. ಹಿಮುಕ್ರಿ ಅವರಿಗೆ ಜೈ.
ಅವರಿಗೆ ನೆಚ್ಚಿನ ಧೀಮಂತ ನಾಯಕರೇ ಹಾಗೂ ಹಳ್ಳಿಯ ಜನಗಳೇ, ಈ ದಿವಸ ಮಹಾತ್ಮ ಗಾಂಧಿಯವರು ಹುಟ್ಟಿದ ದಿವಸ. ಅದಕ್ಕಾಗಿ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿ ಆ ಮಹಾತ್ಮನ ಆದರ್ಶಗಳನ್ನು ಸಾರಿ ನಮ್ಮ ದೇಶವನ್ನು ಪ್ರೀತಿಯಿಂದ ಗೌರವಿಸುತ್ತಾ ನಮ್ಮ ಭಾರತೀಯ ಸಂಸ್ಕೃತಿಗಳನ್ನು ಬೆಳೆಸೋಣ. ಇದರ ಬಗ್ಗೆ ಸಮಾಜ ಸೇವಕರು ಆದಂತಹ ಶ್ರೀಯುತ ಡಿ ಜಿ ರಾವ್ ಅವರು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡ್ತಾರೆ. ನನ್ನ ದೇಶಭಕ್ತರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು ವರ್ಷದಲ್ಲಿ ಇರ್ತಕ್ಕಂತಹ 365 ದಿವಸಗಳಲ್ಲಿ ಈ ದಿನ ಬಹುಮುಖ್ಯವಾದ ದಿನ. ಅಂದರೆ ನಮಗೆಲ್ಲ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ದೇಶಭಕ್ತ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ. ಆದ್ದರಿಂದ ಈ ದಿನವನ್ನು ಆ ಮಹಾತ್ಮರ ಹುಟ್ಟಿದ ದಿನಾಚರಣೆಯನ್ನಾಗಿ ನಾವೆಲ್ಲರೂ ಬಹು ವಿಜೃಂಭಣೆಯಿಂದ ಆಚರಿಸೋಣ. ಮಹಾತ್ಮ ಗಾಂಧೀಜಿ ಕೀ ಜೈ. ಹಿಮಕ್ರಿ, ನೀನು ಸರ್ವಧರ್ಮ ಸಮನ್ವಯ ನೀತಿಯನ್ನು ಅನುಸರಿಸಿದ್ರಿಂದ ನಿನ್ನನ್ನು ಆ ದೇವರು ಎಲ್ಲಾ ರೀತಿಯಿಂದ ಕಾಪಾಡ್ತಿದ್ದಾನೆ ಅಲ್ವಾ ಮೊಹಮ್ಮದ್? ಹೌದು ಹಿಮ್ಮುಖಿ, ನೀವು ಇದೇ ರೀತಿ ದೇಶ ಭಾಷೆ ಮತ್ತು ಸಂಸ್ಕೃತಿನ ಹಾಗೂ ಹಳ್ಳಿ ಕಾವಂದರಿಗೆ ಒದಗಿಸ್ತಿರೋ ಸೌಲಭ್ಯನ ನಿಮ್ಮದು ಇಡೀ ದೇಶದ ಜನಗಳಿಗೆ ಮತ್ತೆ ಒದಗಿಸ್ಬಿಟ್ರೆ ನಿಮ್ಮದು ಜನ್ಮ ಸಾರ್ಥಕ ಆಗುತ್ತೆ ನೋಡಿ. ಇದು ಅಕ್ಷರಶಃ ಸತ್ಯ ಹಿಮ್ಮುಖ್ರಿ. ಹಿಮ್ಮುಖ್ರಿ, ನಾನು ಹೇಳೋದಿಷ್ಟೇ, ನಮ್ಮ ಗಾಂಧೀಜಿಯವರ ತತ್ವದಂತೆ ಇಡೀ ದೇಶ ರಾಮರಾಜ್ಯ ಆಗಲಿ ಅಂತ ನಮ್ಮ ಯೇಸುವಿನ ಹತ್ರ ನಾನು ಬೇಡ್ಕೊತೀನಿ. ಹೌದು ಸ್ವಾಮಿ, ನಂಬಿ ಕೆಟ್ಟವರಿಲ್ಲವೋ ಮನುಜ ಎಂಬ ದಾಸರ ಪದದ ಅರ್ಥ ನನಗಾಗಿದೆ. ಆದರೂ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಊರಿನ ಜನಗಳ ಸಹಕಾರ ಮತ್ತು ಮೂರು ಧರ್ಮಗಳ ದೇವರ ದಯೆಯಿಂದ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ಖಂಡಿತವಾಗೂ. ಮಹಾತ್ಮ ಗಾಂಧೀಜಿ ಕೀ ಜೈ. 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 ಓ ಶಿವಪ್ಪನವರು, ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ರಿ. ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ. ಇಲ್ಲ ಕಣಯ್ಯ, ಫೋನ್ ಮಾಡಿ ಕರೆಸುವಷ್ಟು ಎತ್ತರಕ್ಕೆ ನಾನಿನ್ನು ಬೆಳೆದಿಲ್ಲ. ಈಗ ನೀನೆಲ್ಲಿ ನಾನೆಲ್ಲಿ, ಈಗೇನಿದ್ರು ನಾನೇ ನಿನ್ನ ಹತ್ರಕ್ಕೆ ಬರಬೇಕು. ಇಂಥ ದೊಡ್ಡ ಮಾತು ನಿಮ್ಮ ಬಾಯಲ್ಲಿ ಬರಬಾರ್ದು ಶಿವಪ್ಪನವರೇ. ನಾನು ಎಷ್ಟೇ ದೊಡ್ಡ ಮನುಷ್ಯನಾದರೂ ನೀವು ನನಗೆ ಅನ್ನ ಹಾಕಿ ಸಾಕಿ ಸಲಹೆದ ದೇವರು. ಅಪರೂಪಕ್ಕೆ ಬಂದಿದ್ದೀರಾ, ಅದೇನು ವಿಷಯ ಅಂತ ಹೇಳಿ. ನಮ್ಮ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟಿದ್ದೀಯಲ್ಲಪ್ಪ, ಅಷ್ಟೇ ಸಾಕು. ಹಿಮ್ಮುಖ್ರಿ, ನಿನ್ನ ಹತ್ರ ಮುಖ್ಯವಾದ ಒಂದು ವಿಷಯ ಮಾತಾಡೋದಿದೆ. ನಮ್ಮ ಮನೆಗೆ ಹೋಗೋಣ. ಅಂಥದ್ದೇನು ವಿಷಯ, ಇಲ್ಲೇ ಮಾತಾಡೋದಲ್ಲ. ನೋಡಯ್ಯ, ನಮ್ಮನೇಲಿ ಹೇಳೋ ವಿಷಯನ ಇಲ್ಲಿ ಹೇಳೋಕ್ಕಾಗಲ್ಲ. ನಮ್ಮ ಮನೆಗೆ ಬಾ, ಉಡುಗೊರೆ ತೋರಿಸಿ ಹೇಳ್ತೀನಿ. ಮನೆಯವರೆಗೂ ಯಾಕೆ ಹೇಳಿ, ಅದೇನು ವಿಷಯ ಇದ್ರು ಇಲ್ಲ ಹೇಳಿ. ಶಿವಪ್ಪ, ನಿಮ್ದಕ್ಕೇನು ಇಲ್ಲಿಗೆ ಬಂದಿರೋದು? ನೀನೇನು ಇಲ್ಲಿ ಬಂದಿದ್ದು? ಹಿಮಕ್ರಿತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅದಕ್ಕೆ. ಅದೇನು ಸಮಾಚಾರ ಮೊಹಮ್ಮದ್ ಸಾಹೇಬ್ರೇ, ಕುಡಿಯೋಕ್ಕೇನಾದರೂ ತಗೋತೀರಾ? ಏನು ಬೇಡ ಹಿಮಕ್ರಿ, ನಮ್ದಕ್ಕೆ ಬಿಬಿ ನಿಮ್ದಕ್ಕೆ ಒಂದು ಮಾತು ಹೇಳಿ ಕಳ್ಸೈತೆ. ನಮ್ದಕ್ಕೆ ಮಗಳು ಡಾಕ್ಟ್ರಿಗೆ ಓದಾಯ್ತು. ಡಾಕ್ಟ್ರ್ ಓದಿದ್ರೆ ಒಂದು ನರ್ಸಿಂಗ್ ಹೋಮ್ ಕಟ್ಸ್ಕೊಳಯ್ಯ, ನಮ್ಮ ಹಳ್ಳಿ ಜನಗಳ ಸೇವೆನಾದರೂ ಮಾಡಲಿ. ಅದಕ್ಕೆ ಹಿಮಕ್ರಿ ಆದರೂ ಏನು ಮಾಡೋದಕ್ಕೆ ಸಾಧ್ಯ? ಹಿಮಕ್ರಿ, ನೀನು ನಮ್ಮ ಮನೆಗೆ ಈಗ ಬರ್ತೀಯೋ ಇಲ್ವೋ?
ನಿಮ್ದಕ್ಕೆ ಕ್ಯಾ ಮಾತಾಡ್ತದೆ ಶಿವಪ್ಪ? ನಮ್ದಕ್ಕೆ ಮಗಳು ಡಾಕ್ಟರ್ಗೆ ಓದಿದ್ದಕ್ಕೆ ಒಂದು ಮದುವೆ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಪ್ಪ, ನೀನು ಯಾಕೆ ಮದ್ಯ ಬಾಯ್ ಆಗ್ತೀಯ ಹೇಳು? ಅದಕ್ಕೆ ನೀನು ನಿನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡು. ಅದಕ್ಕೆ ನಮ್ದು ಬಿಬಿ ಹೇಳ್ತು, ನಮ್ದು ಊರಲ್ಲಿ ಒಳ್ಳೆ ಗಂಡು ಅಂದ್ರೆ ಹಿಮುಕ್ರಿ ಮಾತ್ರ. ಅವ್ರದಕ್ಕೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ನಮ್ದು ಆಸ್ತಿ ಹಣ ಎಸ್ಟೇಟು ಎಲ್ಲ ನಮ್ದು ಹಿಮುಕ್ರಿಗೆ ವಹಿಸ್ಬಿಟ್ರೆ ನಮ್ದು ಮಗಳು ಚೆನ್ನಾಗಿರಾಳೆ ಅಂತ. ಮೊಹಮ್ಮದ್ ಸಾಹೇಬ್ರೆ ಏನ್ ಹೇಳ್ತೀರಾ? ಏನ್ ಅನ್ಯಾಯ ಮೊಹಮ್ಮದ್? ನಾನು ನನ್ನ ಮಗಳನ್ನ ಹಿಮುಕ್ರಿ ಕೊಟ್ಟು ಮದುವೆ ಮಾಡಿ ನನ್ನ ಹಣ ಆಸ್ತಿನೆಲ್ಲ ಇವ್ರಿಗೆ ಧಾರೆ ಏರ್ಕೊಡ್ಬೇಕು ಅಂತ ಇದ್ರೆ ಮಧ್ಯೆ ಬಂದ್ಬಿಟ್ಟು ನನ್ನ ಮಗಳ ಮದುವೆ ಮಾಡ್ಕೋ ಅಂತ ಕೇಳ್ತಾ ಇದೀಯಲ್ಲ, ಇದು ನ್ಯಾಯನಾ ಮೊಹಮ್ಮದ್? ಇಲ್ಲ ನೋಡು ಶಿವಪ್ಪ, ನೀನು ಇಲ್ಲಿಗೆ ಫಸ್ಟ್ ಬಂದಿರ್ಬೋದು, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ವಿಷಯನ ಫಸ್ಟ್ ಹೇಳ್ದವನು ನಾನು, ಅದಕ್ಕೆ ನನ್ನ ಮಗಳನ್ನ ಮೊದಲು ಮದುವೆ ಮಾಡ್ಕೋಬೇಕು. ಈಗ ನೀವು ಸುಮ್ಮನೆ ಕೂತ್ಕೋ. ಏನ್ರಪ್ಪ, ಮೂರು ಜನ ಸೇರ್ಕೊಂಡು ಏನೋ ಗಲಾಟೆ ಮಾಡೋ ತರ ಕರ್ತಾ ಇದೆ. ಬಾರಪ್ಪ ಬಾ, ನೀನೊಬ್ಬ ಕಡಿಮೆ ಆಗಿದ್ದೆ. ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಅದು ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ ಹೇಳು. ಹಿಮುಕ್ರಿ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳೋಣ ಬಂದೆ. ಅದೇ ಹೇಳಿ. ನೋಡಿ ಹಿಮುಕ್ರಿ, ನನ್ನ ಮಗಳ ವಿದ್ಯಾಭ್ಯಾಸ ಮುಗೀತು, ಅದಕ್ಕೆ ನೀನು ನಿನ್ನ ಮಗಳನ್ನ ಹಿಮುಕ್ರಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಬಂದಿದೀಯ ಅಲ್ವಾ? ಅಯ್ಯೋ, ನಿಮ್ ಕೈ ಮುಗಿದು ಕೇಳ್ಕೊತೀನಿ ಕಣ್ರಯ್ಯ, ನಾನೇ ಮೊದಲು ಬಂದು ನನ್ನ ಮಗಳನ್ನ ಇವ್ರಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀನಿ, ನೀವು ಇದಕ್ಕೆ ಒಪ್ಪಿಗೆ ಕೊಡ್ಕಂಡ್ರಯ್ಯ? ನಾನು ಮೂರು ಧರ್ಮದ ಹೆಣ್ಮಕ್ಕಳನ್ನ ಹೇಗ್ ಮದುವೆ ಆಗ್ಲಿ? ನಮ್ಮ ಸಂಸ್ಕೃತಿ ಪ್ರಕಾರ ನಿಮ್ಮಲ್ಲಿ ಒಬ್ಬರು ಹೆಣ್ಮಕ್ಕಳನ್ನ ಮಾತ್ರ ನನ್ ಮದುವೆ ಆಗ್ಬೋದು. ನೀವೇ ಯೋಚಿಸಿ ತೀರ್ಮಾನ ಮಾಡಿ, ನಿಮ್ ತೀರ್ಮಾನನೇ ನನ್ ಮನ. ನಿಲ್ಲಿ ಸ್ವಾಮಿ, ಯಾವ ತೀರ್ಮಾನ ತಗೊಂಡೇ ಹೋಗ್ತಾ ಇದ್ದೀರಲ್ಲ. ಮತ್ತೆ ಇನ್ನೇನು ಹಿಮ್ಮುಕ್ರಿ, ನಾನು ನನ್ ಮಗಳನ್ನ ನಿನ್ನ ಕೊಟ್ಟು ಮದುವೆ ಮಾಡೋಣ ಅಂತ ಬಂದೆ. ಆದ್ರೆ ನನಗಿಂತ ಮುಂಚೆ ಇವರಿಬ್ರು ಅವ್ರ ಮಗಳನ್ನ ಕೊಡೋದಕ್ಕೆ ಬಂದ್ ಕೂತಿದ್ದಾರೆ. ಅದಕ್ಕೆ ಆತ್ಮ ಸ್ನೇಹಿತರುಗಳಾದ ನಾವು ನಮ್ ನಮ್ಮಲ್ಲೇ ಈ ಮದುವೆಗೋಸ್ಕರ ಜಗಳ ಮಾಡ್ಕೋಬಾರ್ದು ಅಂತ ನಾನು ಬಿಟ್ಟೋಗ್ತಾ ಇದ್ದೀನಿ. ನೋಡಿ ಹಿಮ್ಮುಕ್ರಿ, ನಮ್ಮ ಸ್ನೇಹಿತರುಗಳಾದ ಇವರಲ್ಲಿ ಯಾರ ಮಗಳನ್ನಾದ್ರೂ ನೀನ್ ಮದ್ವೆ ಆಗು. ಅರಿದು ನಿಮ್ದು ಒಂದು ಮಾತಿಂದ ನಮ್ದು ಕಣ್ಣು ಬಿತ್ತು. ನಮ್ಮೂರು ಜನಗಳ ಮಧ್ಯೆ ಈ ಜಗಳ ಯಾಕೆ? ಶಿವಪ್ಪನವ್ರ ಮಗಳನ್ನೇ ನೀನ್ ಮದ್ವೆ ಮಾಡ್ಕೊ. ಆ ಅಲ್ಲ ನಿನ್ಗೆ ಒಳ್ಳೇದು ಮಾಡ್ಲಿ. ಸಾಕು ಸುಮ್ನಿರಪ್ಪ, ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನೋ ಹಾಗೆ ನಾನು ಸುಮ್ಮನೆ ನಿಮ್ಮ ಮೇಲೆಲ್ಲ ರೇಗಾಡ್ಬಿಟ್ಟೆ. ಹಿಮಕ್ರಿ, ನೀನ್ ತಿಳಿದೋನಪ್ಪ, ಇವರಿಬ್ಬರು ಪೈಕಿ ಯಾರ ಮಗಳನ್ನಾದ್ರೂ ಮದುವೆ ಆಗಿ ಸುಖವಾಗಿರಪ್ಪ. ಹಿಮಕ್ರಿ, ನೀನ್ ಇವ್ರ ಮಗಳನ್ನೇ ಮದ್ವೆ ಆಗು. ನೀನು ಇವ್ರ ಮಾತನ್ನ ಕೇಳ್ಬೇಡ, ನೀನು ಶಿವಪ್ಪನ ಮಗಳನ್ನೇ ಮದ್ವೆ ಮಾಡ್ಕೊ. ಸಾಕು ನಿಲ್ಸ್ರಪ್ಪ ನಿಮ್ ವಾದನ. ಹಿಮಕ್ರಿ, ಇವರಿಬ್ರಲ್ಲಿ ಯಾರ ಮಕ್ಕಳನ್ನಾದ್ರೂ ಒಬ್ಬರನ್ನ ಮದ್ವೆ ಆಗು. ನಿಲ್ಸಿ ನಿಮ್ ವಾದನ. ನನ್ ಮಗಳು ಮದ್ವೆ ಆಗು, ನನ್ ಮಗಳು ಮದ್ವೆ ಆಗುಂದ್ರೆ ಹೇಗೆ? ನಿಮ್ ದೃಷ್ಟಿಲಿ ನನ್ ಮನುಷ್ಯನೇ ಅಲ್ವಾ? ನೀವು ನಿಮ್ಮಲ್ಲೇ ಒಂದು ತೀರ್ಮಾನ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ. ನಾವೆಲ್ಲ ಒಂದೇ, ನಮಗೆ ಜಾತಿ ಭೇದವಿಲ್ಲ, ನಾವೆಲ್ಲ ಭಾರತೀಯರು. ಲಿಂಗಪ್ಪ ಗಣಿ ಜೋಪಾನ, ಮಕ್ಕಳನ್ನ ಸರಿಯಾಗಿ ಕರ್ಕೊಂಡು ಹೋಗು. ಮಕ್ಕಳ ಅಲ್ಲಿ ಇಲ್ಲಿ ಆಟಾಡ್ಬೇಡ್ರಪ್ಪ. ಆಯ್ತು ಡ್ಯಾಡಿ. ನಾನು ಸಾಯಂಕಾಲ ತನಕ ಮಕ್ಕಳ ಜೊತೆನೆ ಇದ್ದು ನಾನೇ ಕರ್ಕೊಂಡ್ಬಿಡ್ತೇನೆ ಗಣಿ. ಹಾಗೆ ಹಾಗೆ ಮಾಡ್ಲಿಂಗಪ್ಪ. ಆಯ್ತು ಗಣಿ, ಹೋಗ್ಬಿಟ್ಟು ಬನ್ನಿ. ಡ್ಯಾಡಿ. ಚಾಯ್ಸ್ ಬಗ್ಗೆ ಹೇಳ್ಬೇಕಾ? ಅದ್ ಸರಿ, ಈಗ ಸೀರೆ ತಂದ ವಿಷಯ ಏನು ಅಂತ ಹೇಳಲೇ ಇಲ್ಲ. ದಾರಿಲಿ ಬರ್ಬೇಕಾದ್ರೆ ಬಟ್ಟೆ ಅಂಗಡಿ ರಾಜಣ್ಣ ಸಿಕ್ಕಿ ಕರ್ಕೊಂಡು ಹೋದ್ರು. ಓಹೋ, ಒಳಗಡೆ ಹೋಗಿ ನೋಡ್ದೆ, ಸೀರೆ ಚೆನ್ನಾಗಿತ್ತು ಅದಕ್ಕೆ ತಂದೆ. ಇಲ್ಲಿ ಮಾವ ಕಾಣಿಸ್ತಿಲ್ವಲ್ಲ? ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದ್ ಸರಿ, ಮಕ್ಕಳೆಲ್ಲ ಹೇಗಿದ್ದಾರೆ?
ಅವರನ್ನೆಲ್ಲ ಕರ್ಕೊಂಡು ಬರ್ಬೇಕಾಗಿತ್ತು. ಅಯ್ಯೋ, ನನಗಂತೂ ಸಾಕಾಗೋಯ್ತು. ಆ ಮಕ್ಕಳನ್ನ ಸುಧಾರಿಸಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನ ಕರ್ಕೊಂಡೋಗೋಣ ಅಂತ ಬಂದೆ. ಅಪ್ಪ ಬೇರೆ ಮನೇಲಿಲ್ಲ, ಮೊದ್ಲು ನೀವು ಊಟ ಮಾಡಿ, ಆಮೇಲೆಲ್ಲ ಒಟ್ಟಿಗೆ ಹೋಗೋಣ. ಸರಿ ನಡೀರಿ. ಏಟಿಗೆ ಹೋಗ್ಬೇಕು ಗೊತ್ತಾಯ್ತು, ನಂಗೆ ತುಂಬಾ ಕೆಲಸ ಇದೆ. ಮಾವ ಬಂದ್ರೆ ನಾನು ಕೇಳಿದೆ ಅಂತ ಹೇಳು. ಈ ಕೀ ತಗೋ, ಸುಮನ್ ಕೈಗೆ ಮಾತ್ರ ಗಾಡಿ ಕೊಡ್ಬೇಡ, ಅವ್ಳು ಗಾಡಿನ ಜೋರ ಕೊಡ್ತಾಳೆ. ನೀನೇ ಓಡ್ತು ಬರ್ಲಾ, ಹೋಗಿ ಬರ್ತೀನಿ. ಏನ್ರಮ್ಮ, ಎಲ್ಲೋ ಹೊರಟಾಗಿದೆ? ಹೌದಪ್ಪ, ಅವ್ರು ಬಂದಿದ್ರು, ಅಲ್ಲಿ ಮಕ್ಕಳು ತುಂಬಾ ಗಲಾಟೆ ಮಾಡ್ತೀವಿ ಅಂತೆ, ಅದಕ್ಕೆ ಊರಿಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಬರ್ತೀವಪ್ಪ. ಆಯ್ತಮ್ಮ, ಹೋಗ್ಬಿಟ್ಟು ಬನ್ನಿ. ಬರ್ತೀವಪ್ಪ, ಹೋಗಿ ಬರ್ತೀವಪ್ಪ. ತಾನೇ ವಿಷಯ ತಿಳಿಯಿತು, ಯಾವಾಗ್ಲೂ ನಮ್ ದೇಶ ನಮ್ ಜನ ಅಂತ ಹೋರಾಡ್ತಿದ್ದ ನಿಮಗೆ ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು. ಅಯ್ಯೋ, ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು. ನೋಡಿ ಬರ, ಈ ನಮ್ ಪದ್ಧತಿನ ಯಾರು ಬಂದ್ರು ನಿಲ್ಲಿಸ್ಬೇಡಿ. ನೋ, ನೆವರ್. ನಮ್ ಧರ್ಮದ ಪ್ರಕಾರನೇ ಶವ ಸಂಸ್ಕಾರ ಆಗ್ಬೇಕು. ಸಾಧ್ಯ ಇಲ್ಲ, ನಮ್ಮ ಧರ್ಮದ ಪ್ರಕಾರನೇ ಸಂಸ್ಕಾರ ಆಗ್ಬೇಕು. ನೋಡಿ ಮಕ್ಕಳೇ, ನಮ್ಮ ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಂಬ ಈ ಮೂರು ಧರ್ಮದ ಜನರು ಬಹಳ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮಂದಿರಂತೆ ಬಾಳ್ತಾ ಇದ್ದಾರೆ. ಈ ನಿಮ್ಮ ಮೂವರ ಕಚ್ಚಾಟದಿಂದಾಗಿ ನಮ್ಮ ಹಿಮಕ್ರಿಯ ಶವ ಸಂಸ್ಕಾರನ ಇಡೀ ದೇಶವೇ ತಲ್ಲಣಿಸುವಂತೆ ಮಾಡೋದು ಸರಿಯಲ್ಲ. ಮಗು, ನಾನ್ ನಿನ್ ತಾತ ಕಣ, ಸಮಾಧಾನಗಿರೋ. ಏ ತಾತ, ನಿನ್ ಕಾಲ ಮುಗಿದಿದೆ, ಈಗ ನಮ್ ಕಾಲ ನಡೀತಾ ಇದೆ. ನಾನ್ ಹೇಳ್ದಾಗ ಕೇಳ್ಬೇಕು. ಮಗು, ನೀನ್ ಯಾವ ರೀತಿಯಿಂದಲೂ ಅವಸರ ಮಾಡಬಾರ್ದು. ನಮ್ಮ ಧರ್ಮ ಶಾಂತಿ ಧರ್ಮ, ಆದ್ರಿಂದ ನಾವು ಶಾಂತಿಯುತರಾಗಿ ನಡಿಬೇಕು. ಸದ್ಯಕ್ಕೆ ಈ ಜಗಳನ ಕೈಬಿಡೋದು ಒಳ್ಳೇದು. ಮಿಸ್ಟರ್ ಆಂಟೋನಿ ತಾತ, ನೀವು 57ನೇ ಇಸ್ವಿಯವರು, ನಾನು 99ನೇ ಇಸ್ವಿಯವನು. ಆ ದೇವರು ನಿನ್ನ ತಾತ ಅನ್ಸಿದ್ದಾನೆ, ಅದಕ್ಕೆ ನಾನು ಈ ಕೆಲಸನ ಮಾಡೋದು ಕೊಟ್ಟಿದ್ದೀನಿ ತಾತ. ಈ ಕೆಲಸನ ಸಾಧಿಸ್ತೀನಿ ತಾತ. ನೋಡಿ ಮಕ್ಕಳೇ, ನೀವು ಮೂರು ಜನ ಒಟ್ಟಾಗಿ ಸಂಸ್ಕಾರ ಮಾಡೋದಾದ್ರೆ ಮಾಡಿ, ನೀವು ಈ ರೀತಿ ಜಗಳ ಮಾಡಿಕೊಂಡು ಸಂಸ್ಕಾರ ಮಾಡೋದಾದ್ರೆ ನಿಮ್ದು ತಂದೆಯವ್ರದ್ದು ಆತ್ಮಕ್ಕೆ ಶಾಂತಿ ಸಿಗ್ತದಲ್ವಾ? ಇದನ್ನ ನಮ್ದು ಜನನಾಯಕರೇ ತೀರ್ಮಾನ ಮಾಡ್ತಾರೆ. ಯಾರು ಬೇಡ, ಬರ್ತಾನೆ ಬೆಂಕಿ ಹಚ್ಚಿರಿ ಇಡಪ್ಪ. Thank you.
ಬೆಂಕಿ ಇಡಬ. ಪತ್ರಗಳನ್ನ ಕೊಡ್ತೀಯೋ ಇಲ್ಲೋ? ಇಲ್ಲಾಂದ್ರೆ ನೀನು ಕೊಂಬಿನಿ. ಮೊಹಮ್ಮದ್ ಅಂಥೇಳಿ ಮೂವರು ಬಂದಾಯ್ತಲ್ಲ, ಅದೇನು ಹೇಳ್ಬಿಡಿ. ಹಿಮ್ಮಕ್ಕಿದು ಸತ್ತು ಸ್ವರ್ಗ ಸೇರಿದ್ದಾರೆ. ಅವ್ರ ಮಕ್ಕಳಿಗೆ ಸೇರಬೇಕಾದ ಆಸ್ತಿ ಪತ್ರ ಕೊಡೋಕೆ ನಾವು ಕಾಯ್ತಿದ್ದೀವಿ. ಬರತ್ ಅವ್ರದ್ದೇನಿದ್ರು ಮಾತಾಡಿ ಕೊಟ್ಬಿಡು. ಅಂಥೇಳಿ ಭಯ್ ನಿಮ್ದೇನಾದ್ರೂ ಹೇಳೋದಿದೆ? ನಾನು ಹೇಳೋದಕ್ಕೆ ಏನೂ ಉಳಿದಿಲ್ಲ. ಭರತ್ ಕೊಟ್ಬಿಡಪ್ಪ. ನನ್ನ ಪತ್ರ ಕೊಡಿ. ಇವ್ರ ತಂದೆ ಸತ್ತು ಸ್ವರ್ಗಕ್ಕೆ ಸೇರೋಕ್ ಮುಂಚೆನೆ ಕಚ್ಚಾಡಿ ಆಸ್ತಿನೆಲ್ಲ ಭಾಗ ಮಾಡ್ಕೊಂಡು ಬಿಟ್ಟಲ್ಲ, ಎಂಥ ಮಕ್ಕಳಪ್ಪ.
ಜಾತಿ ಎಂಬ ವಿಷಗಾಡಿ ಒಡೆಯಿತು ದೇಹ ಬಾಂಧವ್ಯದ ಒಡನಾಟದ ಸಂಬಂಧ ಭಾರತ ಮಾತೆ ಮಡಿಲ ಮಕ್ಕಳು ಒಂದಾಗುವುದೆಂದು ಭಾರತ ಮಾತಾ ಜೈ ಭಾರತ ಮಾತಾ ಭಾರತ ಮಾತಾ ಜೈ ಭಾರತ ಮಾತಾ ಭರತ್ ಗಣಿ ನೀವು ನಾನೇ ಭರತ್ ಅದು ಸರಿ ನೀನೇ ಕಂಡಿದ್ಯಾ ಭರತ್ ಇದಕ್ಕೆಲ್ಲ ಹೆದರಿ ಹಿಂದೆ ಸರಿಬೇಡ ನಮ್ಮ ಭಾರತ ದೇಶನ ಉಳಿಸು ನಮ್ಮ ಮಕ್ಕಳನ್ನ ಒಳ್ಳೆ ಪ್ರಜೆಗಳನ್ನಾಗಿ ಮಾಡು ಇದಕ್ಕೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಭರತ್ ಯಾಕಪ್ಪ ಬೆಳಗ್ಗೆ ಮನೆ ಬಿಟ್ಟವನು ಮಧ್ಯಾಹ್ನ ಊಟಕ್ಕೂ ಹೋಗದೆ ಈ ಸ್ಮಶಾನದಲ್ಲಿ ಏನು ಮಾಡ್ತಿದ್ಯಾ ನಾನು ತೋಟಕ್ಕೆ ಹೋಗ್ತಿರುವಾಗ ಅಮ್ಮೆ ಸಿಕ್ಕಿ ವಿಷಯ ಎಲ್ಲ ಹೇಳಿದ್ದು ಅದಕ್ಕೆ ಬಂದೆ ಏನಾಯ್ತು ಏನಾಯ್ತು ಅಂತ ಹೇಳಿ ಜಾತಿ 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 ಛೀ ಈ ಚಿಕ್ಕದಣಿಗಳು ಜಾತಿ ಧರ್ಮ ಅಂತ ಯಾಕೆ ಕಚ್ಚಾಡ್ತಾರೋ ಈ ಜಾತಿ ಯುದ್ಧ ನಿಲ್ಸೋದಕ್ಕೆ ನಮ್ ದಣಿಗಾದ್ರೂ ಬರಬಾರ್ದ ಭರತ್ ನಿಮ್ದಕ್ಕೆ ಹುಚ್ಚು ಕಿಚ್ಚು ಹಿಡ್ದಿಲ್ಲ ತಾನೆ ಅಲ್ಲ ಕಡೆಯ ಸತ್ತು ಸ್ವರ್ಗದಲ್ಲಿರೋ ನಮ್ದು ಹಿಮುಖ್ರಿ ನಾವು ಕರೆದ ತಕ್ಷಣ ಬಂದ್ಬಿಡ್ತಾರೆ ಇಲ್ಲ ಭರತ್ ನಿಮ್ದಕ್ಕೆ ಎಲ್ಲೋ ಭ್ರಮೆ ಬಾ ನಿಮ್ದು ಮನೆಗೆ ಹೋಗೋಣ ಬಾ ಈ ಮೂರು ಜನ ನಾಯಕರು ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟು ಅನ್ನೋ ಹಾಗೆ ಇದ್ರ ನಾಯಕ ನಾನಾಗ್ಬೇಕು ನಾನಾಗ್ಬೇಕು ಅಂತ ದುರಾಸೆ ಇಟ್ಕೊಂಡು ಈ ದೇಶದ ಮುಗ್ಧ ಜನರ ಬಲಿ ಕೊಡೋದ್ರ ಜೊತೆಗೆ ಐಕ್ಯತೆ ಸೌಹಾರ್ದತೆ ಇದ್ದಂತ ನಮ್ಮ ದೇಶನ ಹಾಳು ಮಾಡ್ತಿದ್ದಾರಣ್ಣ ಹೌದೌದು ನಮ್ಮ ದೇಶನ ಏನೋ ಒಂದು ಗತಿಗೆ ಮಾಡ್ತಾವ್ರೆ ಈ ಮೂರು ಜನಕ್ಕೆ ಇದೆಲ್ಲ ಯಾಕೆ ಅಂತ ಇದರಿಂದ ಅವ್ರಿಗೆ ಲಾಭ ಏನು ಹೌದು ಇಷ್ಟು ದಿವಸ ನಮ್ಮ ಊರ ಬಗ್ಗೆ ಆಗ್ಲಿ ನನ್ ಬಗ್ಗೆ ಆಗ್ಲಿ ನಮ್ ದೇಶದ ಬಗ್ಗೆ ಆಗ್ಲಿ ನಾವು ಯೋಚನೆ ಮಾಡಲಿಲ್ಲ ಆದ್ರೆ ಈ ಮೂರು ಜನ ನಾಯಕರನ್ನು ನೋಡ್ತಾ ನಾವು ನಮ್ಮ ಊರಿನ ಜನ ಎಲ್ಲ ಸುಮ್ಮನೆ ಇದ್ರೆ ನಮ್ಮ ದೇಶದ ಗತಿ ಅದೋ ಗತಿ ನಿಮಗೆ ನಮ್ಮ ದೇಶದ ಬಗ್ಗೆ ಇಷ್ಟೊಂದು ಕಾಳಜಿ ಇರಬೇಕಾದ್ರೆ ನಮ್ಮ ದಣಿಗಳ ಮಕ್ಕಳ ತಲೆಯಲ್ಲಿ ಮೆದುಳೇ ಇಲ್ವೇ ನಮ್ಮ ದಣಿಗಳು ತಮ್ಮ ಜೀವನವನ್ನ ದೇಶಕ್ಕೋಸ್ಕರ ಮುಡಿಪಾಗಿಟ್ಟು ತಮ್ಮ ಮಕ್ಕಳನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ದೆಹಲಿ ಕಳಿಸಿ ದೇಶ ಸೇವೆ ಮಾಡಿ ಅಂತ ಹೇಳಿದ್ರು ಅವರು ಕಲ್ತು ಬಂದು ಮಾಡಿದ್ದೇನು ಕುಡಿತ ಜೂಜಾಟ ಪುಂಡುಗಾರಿಕೆ ಇನ್ನೂ ಏನೇನೋ ನಮ್ಮ ದಣಿಗಳಿಗೆ ಇಂಥ ಮಕ್ಕಳು ಹುಟ್ಟಬಾರ್ದಾಗಿತ್ತು ಹೌದಣ್ಣ ನೀವು ಹೇಳೋ ಸರಿ ಅದಕ್ಕಾಗಿ ನಾವು ಮೂರು ಜನನು ನೀವು ಹೇಳೋ ಯಾವ ಕೆಲಸ ಆದರೂ ಸರಿ ಮಾಡೋಕ್ಕೆ ಸಿದ್ಧವಾಗಿದೆ ಒಟ್ಟಿನಲ್ಲಿ ಈ ಜಾತಿ ಯುದ್ಧ ನಿಂತ್ರೆ ಸಹ ಅಣ್ಣ ಈ ವರ್ಷ ಶುಭ ವರ್ಷ ಮಹಾನ್ ನಾಯಕರ ಕನಸು ನನಸಾದ ವರ್ಷ ಈ ಜನ್ಮಭೂಮಿಗೋಸ್ಕರ ಬೇಕಾದಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಯೋಧರು ತಮ್ಮ ಪ್ರಾಣ ತೆತ್ತು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯನ ತಂದುಕೊಟ್ಟ ದಿನ ಅದೇ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನ ಆದರೆ ಶತಮಾನಗಳ ಹಿಂದೆ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ನಡೆಸುತ್ತಿದ್ದಾಗ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಮುಂತಾದ ಮಹಾನ್ ನಾಯಕರುಗಳು ಭಾರತ ಬಿಟ್ಟು ತೊಲಗಿ ಅಂತ ಚಳವಳಿ ನಡೆಸಿ ಅವ್ರನ್ನ ರಾತ್ರಿ ಓಡಿಸಿದ್ರು ಆದರೆ ಈ 99ರ ಸುದಿನದಲ್ಲಿ ಈ ದುಷ್ಟ ನಾಯಕರುಗಳು ಜಾತಿ ಯುದ್ಧ ಧರ್ಮ ಯುದ್ಧ ಅಂತ ಯಾಕಣ ಕಚ್ಚಾಡ್ತಿದೆ ರಾಜ ಜಾನ್ ಅಕ್ಬರ್ ನಿಮ್ಮನ್ನು ನಾನು ಕೇವಲ ಪೆದ್ರು ಅಂತ ತಿಳ್ಕೊಂಡಿದ್ದೆ ಆದರೆ ನಿಮ್ಮಂಥ ದೇಶ ಪ್ರೇಮಿಗಳು ಭಾರತದ ಎಲ್ಲ ಕಡೆ ಇರೋದಾದರೆ ನಮ್ಮ ಭಾರತಕ್ಕೆ ಇರುವೆನೂ ಕೊಚ್ಚ ಹಾಕಿಲ್ಲ ಈ ದುಷ್ಟ ನಾಯಕರ ದುಷ್ಟ ಪರಿಣಾಮದಿಂದ ನಾವೆಲ್ಲರೂ ಪರಕೀಯರ ಗುಲಾಮರಾಗಲು ಅಂತ ಖಂಡಿತ ಅದಕ್ಕಾಗಿ ನಾನೊಂದು ಉಪಾಯ ಕಂಡುಕೊಂಡಿದ್ದೀನಿ ಒಂದು ಕೆಲಸ ಮಾಡಿ ಇವತ್ತು ರಾತ್ರಿ ನೀವೆಲ್ಲ ನಮ್ಮ ಮನೆಗೆ ಬನ್ನಿ ಆ
ನನ್ನ ನೆಚ್ಚಿನ ಹಿಂದೂಗಳೇ, ನೀವೆಲ್ಲ ಒಗ್ಗಟ್ಟಾಗಿ ನನಗೆ ಬೆಂಬಲ ಕೊಡಬೇಕು. ಯಾಕೆಂದ್ರೆ ಶಾಂತಿಯಾಗಿ ಬಂದ್ರೆ ಶಾಂತಿಯಾಗಿ ಗುರುತಿಸೋಣ, ಕ್ರಾಂತಿಯಾಗಿ ಬಂದ್ರೆ ಕ್ರಾಂತಿಯಾಗಿ ಗುರುತಿಸೋಣ. ಇಲ್ಲಿರೋ ವೆಪನ್ಸ್ಗಳನ್ನೆಲ್ಲ ನಮ್ಮವರಿರೋ ಏರಿಯಾದಲ್ಲೆಲ್ಲ ಹಂಚಿ ಅವ್ರ ಖರ್ಚಿಗೆ ಬೇಕಾದಷ್ಟು ದುಡ್ಡನ್ನ ಬೇಕಾದ ಸೌಲಭ್ಯಗಳನ್ನ ನೀಡಿ. ಅನುಮಾನ ಬಂದವರನ್ನ ಅಲ್ಲೇ ಮುಗಿಸ್ಬಿಡಿ. ಕ್ರೈಸ್ತ ಬಾಂಧವರೇ, ಇವತ್ತಿಂದ ನಾವು ಜಾತಿ ಯುದ್ಧ ಮಾಡೋದು ಕೊಟ್ಟಿದ್ದೀವಿ. ಆದ್ರೆ ಇದು ರಕ್ತದ ಓಕಳಿ ಯುದ್ಧ ಅಲ್ಲ, ನಮ್ಮ ಧರ್ಮ ಯುದ್ಧ, ಶಾಂತಿ ಯುದ್ಧ. ನಾವೇನೇ ಮಾಡಿದ್ರು ಅದು ಶಾಂತಿಯಿಂದನೇ ಮಾಡಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಹೌದು, ನಮ್ಮ ಕ್ರೈಸ್ತ ಧರ್ಮ ಯಾವ ವಿಷಯದಲ್ಲೂ ಹಿಂದೆ ಬಿದ್ದಿಲ್ಲ. ಈ ಜಾತಿಯೋ ಜಾತಿ ಎಂಬ ಹೋರಾಟದಲ್ಲಿ ನಾವು ಯಾಕೆ ಹಿಂದಾಗಬೇಕು? ಹೌದು, ಮುಂದೆ ವಿಜೃಂಭಣೆಯಿಂದ ನಡೆಯಲಿರುವ ಸ್ವಾತಂತ್ರ್ಯ ಮಹೋತ್ಸವದಲ್ಲಿ ಆ ಬಾವುಟನ ನಾನೇ ಹಾರಿಸಬೇಕು ಅಂತ ಪಂದ್ಯ ಕಟ್ಕೊಂಡಿದ್ದೀನಿ. ಆದ್ರೆ ಅದು ಕ್ರಾಂತಿ ರಂಗ ಆಗಿರಬಾರ್ದು, ಶಾಂತಿ ರಂಗ ಆಗಿರಬೇಕು. ಅದೇ ನನ್ನ ಅಭಿಪ್ರಾಯ. ಓಕೆ, ನಮ್ಮ ಜಾಗಕ್ಕೆ ಹೋಗೋಣ, ಬನ್ನಿ. ಕಮ್. ಏನ್ ಆಶ್ಚರ್ಯ ಅನ್ರು, ನೀವೆಲ್ಲ ಬರ್ತೀರಾ ಅಂತ ಗೊತ್ತಿದ್ರೆ ನಾನು ಏರ್ಪೋರ್ಟಿಗೆ ಬರ್ತಿದ್ದ. ಏನೋ ನಿನಗೆ ಹೇಳ್ದೆ ಬಂದಿದ್ದು ನಿನಗೆ ತೊಂದರೆ ಆಯ್ತಾ? ಏನೋ ಫ್ರೆಂಡ್ ಅಂತ ನೋಡಕ್ ಬಂದ್ವಿ. ಶಶೆ, ಏನ್ ಮಾತಾಡ್ತಿರೋ? ಸ್ನೇಹ ಅಂದ್ರೇನು? ಸ್ನೇಹಕ್ಕೆ ಬೆಲೆ ಕಟ್ಟಕ್ಕಾಗುತ್ತೇನ್ರೋ? ಅದ್ ಸರಿ, ನಾನು ಇಲ್ಲಿರ್ತೀನಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ವೈರ್ ಆಸ್ಕಿಂಗ್ ಸೋ ದ ಹೋಲ್ ಕಂಟಿನ್ಯೂಸ್ ದಟ್ ವಾಟ್ ಯು ಆರ್ ಡೂಯಿಂಗ್. ಇಂಥ ವಿಚಾರ ನಮ್ಗೆಲ್ಲ ಗೊತ್ತಿರೋದು ನ್ಯಾಚುರಲ್ಲೇ ಅಲ್ವೇನು? ಯಾಕೋ ಹೀಗೆ ನೋಡ್ತಾ ಇದೀಯಾ? ನನ್ನ ಮಾತಿಂದ ನಿನಗೆ ನೋವಾಯ್ತೇನ? ನೋಡೋ, ನೀನು ಕೇಳಿದ ಪ್ರಶ್ನೆ ಡಿಯರ್ ಫ್ರೆಂಡ್ ಮುಚ್ಚು ಮರೆಯಲ್ಲದೆ ವಿಷಯಕ್ಕೆ ಬರ್ತೀವಿ. ಯಾಕೋ ಇದೆಲ್ಲ ನಿನಗೆ? ಹೇಗಿದ್ದವನು ಹೇಗಾಗಿದೆಯಾ ನೋಡು. ನನಗೇನಾಗಿದೆ, ಚೆನ್ನಾಗಿದ್ದೀನಲ್ಲ. ಅಯ್ಯೋ ಹುಚ್ಚ, ನೀನು ಮಾತಾಡೋ ಕೆಲಸ ಬೆಟ್ಟಕ್ಕೆ ಕಲ್ಲು ಹೊತ್ತಂಗೆ. ಇದು ಸಾಧ್ಯವಿಲ್ಲದ ಮಾತು. ನೋಡು ಫ್ರೆಂಡ್, ಈ ಪುಂಡು ಸಂಘ ಕಟ್ಟ ಪ್ರೀತಿ ವಿಶ್ವಾಸದಿಂದ ಜನರ ಮನಸ್ಸನ್ನ ಗೆಲ್ಲಬೇಕು, ಆಗಲೇ ನಿನಗೆ ಅಧಿಕಾರ ಕೊಡೋದು. ನೋ, ನಮ್ಮ ಜನ ಮತ್ತು ನಮ್ಮ ದೇಶದ ಕಾನೂನು ಇನ್ನೂ ಕತ್ಲೆ ಕೋಣೆಯಲ್ಲಿ ಕೂತಿದೆ, ಅದಕ್ಕಿನ್ನೂ ಬೆಳಕಾಗಲಿಲ್ವಲ್ಲ ಅಂತ ಕೊರಗ್ತಾ ಇದ್ದೀವಿ. ನಮ್ಮಂತ ಯುವಕರು ಈ ಭಾರತ ದೇಶನ ಕತ್ಲು ಕೋಣೆಯಿಂದ ಹೊರಗೆ ತರಬೇಕು. ಅಂದ್ರೆ ನಾವೀಗ ಮಾಡ್ತಿರೋ ಕೆಲಸ ನಡೀಲೇಬೇಕು. ಹಾಗಾದ್ರೆ ಇದೇ ನಿನ್ ಕೊನೆ ನಿರ್ಧಾರ? ನಾನು ಯಾರ ಮಾತನ್ನು ಕೇಳೋದಿಲ್ಲ, ನನ್ನ ಛಲ ನಾ ಬದಲೋದಿಲ್ಲ. ಇದೇನು ನಿನ್ ದೇಹಲಿಯಿಂದ ಕಲ್ತು ಬಂದಿರೋದು? ತೊಗಲಕ್ ರಾಜ್ಯಭಾರ ಮಾಡಿಕೊಟ್ಟಿದ್ಯಲ್ಲ, ಆ ದೇವರೇ ನಿನ್ನನ್ನು ಕಾಪಾಡಬೇಕು. ಬರ್ತೀವಪ್ಪ. ಯಾಕೆ ಹೋಗ್ತಿದ್ದೀರಾ, ಕೂತ್ಕೊಡ್ರ? ಇನ್ನೇನು, ನಾವು ಅಷ್ಟು ದೂರದಿಂದ ಬಂದು ಹೇಳಿದ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅಂದ್ಮೇಲೆ ನಾವು ಇಲ್ಲಿದ್ದು ಏನ್ ಪ್ರಯೋಜನ? ನೀವು ಅಣ್ಣ ತಮ್ಮಂದ್ರು ಇದನ್ನೆಲ್ಲ ಬಿಟ್ಟು ಸತ್ಪ್ರಜೆಯಾಗಿ ಬಾಳಿ ಬದುಕೋದನ್ನ ಕಲಿತು ದೇಶ ಸೇವೆ ಮಾಡ್ತಿರೋ ಆವಾಗ ನಾವು ಬರ್ತೀವಿ. ಗುಡ್ ಬಾಯ್. ಗುಡ್ ಬರ್ತೀವಿ. ಗುಡ್ ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಬನ್ನಿ ಬನ್ನಿ. ಡೆಲ್ಲಿಂದ ಯಾವಾಗ ಬಂದ್ರಿ? ನೀನು ಯಾವಾಗ ನೋಡಿದ್ಯೋ ಆವಾಗಲೇ ಬಂದಿದ್ದು. ಹಲೋ ಫ್ರೆಂಡ್, ನಿಮ್ಮ ತಂದೆ ಮಹಾನ್ ದೇಶಭಕ್ತರು, ಅಂಥವ್ರ ಮಕ್ಕಳಾದ ನೀವು ಮಾಡ್ತಿರೋ ಸರಿನಾ? ಏನ್ರೋ, ಜಾತಿ ಧರ್ಮ ಅಂತ ಇಡೀ ದೇಶನೇ ಧ್ವಂಸ ಮಾಡಕ್ ಕೊಟ್ಟಿದ್ದೀರನೋ? ನೀವು ಮೂರು ಜನ ಸತ್ತಿದ್ರು ಬದುಕಿದ್ರು ಅಂತ ನೋಡ್ಕೊಂಡು ಹೋಗಿ ಬಂದ್ವಿ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಮ್ಮ ದೇಶದ ಉಳಿವಿಗೋಸ್ಕರ, ನಮ್ಮ ದೇಶನ, ನಮ್ಮ ಚರಿತ್ರನ ಬೆಳೆಸೋದಕ್ಕೂ ನಾನು ಮಾಡ್ತಿರೋ ಹೋರಾಟ ನಂಗೆ ತಪ್ಪು ಅನ್ನಿಸ್ತಾ ಇಲ್ಲ. ಯಾರು ಏನು ಹೇಳಿದ್ರು ಚಿಂತೆ ಇಲ್ಲ, ಕೊನೆಗೆ ನನ್ನ ಪ್ರಾಣ ಹೋದ್ರೆ ಸರಿ, ನನ್ನ ಛಲ ನಾನು ಬಿಡೋದಿಲ್ಲ. ಅವನು ಈ ರೀತಿ ಮಾತಾಡಿದ್ದಕ್ಕೆ ನಮ್ಮ ಮೂರು ಜನ ಫ್ರೆಂಡ್ಸು ಊರಿಗೆ ಹೋದರು. ನೀವು ಮೂರು ಜನ ಒಂದಾಗಲಿ ಅಂತ ಹೇಳಿಪ್ಪ. ನೋಡೋ, ನಿಮ್ಮಂಥ ವಿದ್ಯಾವಂತರು ತಿಳಿದವರು ಹೀಗೆಲ್ಲ ಮಾಡಬಾರ್ದಾಗಿತ್ತು. ನಿಮ್ಮಿಂದ ಜನಕ್ಕೆ ಎಷ್ಟು ಅಂದರೆ ಎಷ್ಟು ನೋವು. ದೇಶದಲ್ಲೆಲ್ಲ ರಕ್ತದ ಓಕಳಿನೇ ಆಗೋ ಸಂಭವ ಇದೆ. ಇದನ್ನು ನಿಲ್ಲಿಸೋ ಜವಾಬ್ದಾರಿ ನಮ್ಮಂಥ
ಭಾರತ ಪ್ರೇಮಿಗೆ ಸೇರಿದ್ದು. ಅಲ್ರೋ ನೀವು ಬಂದು ಉದ್ದೇಶವೇ ನಿಮ್ ಮೂರ್ ಜನನ್ನು ಒಂದು ಮಾಡಿ ಜಾತಿ ಗಲ್ಬೆನ ನಿಲ್ಸೋದಿಕ್ಕೆ ಅಂತ ಬಂದ್ವಿ. ನನ್ ನೋಡಕ್ಕೋ ಅಥವಾ ನನಗೆ ಉಪದೇಶ ಹೇಳಕ್ಕೋ? ಬಟ್ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ನಾವೇನ್ ಬರ್ತೀವಿ? ನಿಂತ್ಕೊಳ್ರ, ನಿಮಗ್ ಬುದ್ಧಿ ಬಂದು ನೀವೆಲ್ಲ ಒಂದಾಗೋವರೆಗೂ ನಾವುಗಳು ಯಾರು ನಿಮ್ಮ ಹತ್ರ ಬರೋದಿಲ್ಲ. ಗುಡ್ ಬೈ. ಮ್ಯಾಚ್ ಇಂಟ್ರೆಸ್ಟ್ ಆಗಿದೆ ಅಲ್ಲ, ಇಂಡಿಯಾನ ಗೆಲ್ಲೋದು ಬಿಡಮ್ಮ. ತಗೊಳಮ್ಮ, ತಗೋತೀನಿ ತಗೋತೀನಿ. ಹ್ಞೂ ತಗೋತೀನಿ. ನನಗೇನಂತೆ ಓಕೆ, ನಾ ಬರಲ. ಯಾಕೆ ಅರ್ಜೆಂಟಾ? ಹೌದು, ಮನೇಲಿ ಕೆಲಸ ಇದೆ, ಬರ್ತೀನಿ. ಸರಿ ಅಮ್ಮ, ಬಾಯ್. ಹಾಯ್ ಫ್ರೆಂಡ್ಸ್. ಹಲೋ, ಕಮಾನ್. ಹಲೋ, ಬಾಮ್ಮ. ಹಾಯ್ ಬಾ. ಹಾಯ್, ಕೂತ್ಕೊಮ್ಮ ಕೂತ್ಕೊ. ಹೇ ಗುರು, ನಾ ಬರ್ತೀನಪ್ಪ. ಇಲ್ಲ ಈ ಕಡೆ. ಹಲೋ ಫ್ರೆಂಡ್, ಯಾವಾಗ ಬಂದ್ರಿ? ಏನು ವಿಷಯ? ಇದ್ದಕ್ಕಿದ್ದಾಗೆ ನಿಮ್ಮ ದರ್ಶನ? ಒಂದೇ ಒಂದು ಫೋನ್ ಮಾಡಿದ್ರೆ ನಾನೇ ಬಂದು ಕರ್ಕೊಂಡು ಬರ್ತಿದ್ನಲ್ಲಮ್ಮ. ಈಗ ನಿನ್ ಮೊದ್ಲ ತರ ಇಲ್ಲ ಕಣ, ಅದಕ್ಕೆ ನಾವೇ ನಿನ್ ಹುಡ್ಕೊಂಬಂದ್ವಿ. ಯಾಕೋ ಒಂಥರ ಮಾತಾಡ್ತೀಯ? ನಿಮಗೆಲ್ಲ ಕೆಟ್ಟ ಕಾಲ ಬಂದಿರುವಾಗ ಯಾರ ಮಾತನ್ನು ಕೇಳಲ್ಲ. ನಡೀಲಿ ನಿಮ್ ದರ್ಬಾರು, ಎಲ್ಲಿವರೆಗೆ ನಡೆಯುತ್ತೋ ನೋಡೋಣ. ಏನೋ ಹೇಳಿದ್ಬೇಕು. ನಿಮ್ಮಿಂದ ಸೃಷ್ಟಿಯಾಗಿರೋ ಈ ಜಾತಿ ಧರ್ಮ ಅನ್ನೋ ಯಜ್ಞಕ್ಕೆ ಬಲಿಯಾಗಕ್ಕೆ ಹೊರಟಿರೋ ಮುಗ್ಧ ಜನರನ್ನ ರಕ್ಷಿಸಿ ನೀವು ಬುದ್ಧಿ ಹೇಳಕ್ ಬಂದ್ವಿ. ಬಟ್ ಇಟ್ ಇಸ್ ನಾಟ್ ಪಾಸಿಬಲ್. ನೀನಂತೂ ಬದಲಾಗೋ ಸೂಚನೆ ಇಲ್ಲ. ಒಂದು ನಿಮಿಷ ಕಂಡ್ರು. ಅನ್ನೋ ರೋಗ ಒಂದ್ ಸಾರಿ ನಮ್ ದೇಶಕ್ಕೆ ಬಂದ್ಬಿಟ್ರೆ ಸಾಕು, ಮುಕ್ತ ಜನರನ್ನ ಬಲಿ ತಗೊಳುತ್ತೆ. ದಯವಿಟ್ಟು ನನ್ ಮಾತನ್ನು ಕೇಳಿ. ಶಾಂತಿ ಶಾಂತಿ. ಏಯ್, ಶಾಂತಿ ಅಂತೆ ಶಾಂತಿ ಶಾಂತಿ ಅಂತ ಹೇಳಿ ನಮ್ ಧರ್ಮ ಕ್ರಾಂತಿಗೆ ಸಿಕ್ಕೊಂಡು ವಿಲವೆಲ್ಲ ಒದ್ದಾಡ್ತಾ ಇದ್ರೆ ಏನ್ ಮಾಡ್ತಿದೆ ನಿಮ್ ಶಾಂತಿ? ಜೈ
ರಾಜ್ಯಗಳಲ್ಲಿ ವಿದೇಶಿ ಉಗ್ರಗಾಮಿಗಳು ಹಾಗೂ ಭಯೋತ್ಪಾದಕರು ಸೇರಿಕೊಂಡು ಕೋಮುವಾದದ ಗಲಭೆ ಸೃಷ್ಟಿಸುತ್ತಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಜನರಲ್ಲಿ ಭೀತಿ ಉಂಟಾಗಿದೆ. ಹಲವಾರು ಮುಗ್ಧ ಜನರು ಬಲಿಯಾಗಿದ್ದಾರೆ. ಪೊಲೀಸ್ ಹಾಗೂ ಅರೆ ಸೈನ್ಯ ಪಡೆ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾರೆ. ಈ ಕೋಮುವಾದದ ಗಲಭೆಯ ಅವಕಾಶ ಪಡೆದುಕೊಂಡ ಹಲವಾರು ದುಷ್ಕರ್ಮಿಗಳು ದೊಂಬಿ ಲೂಟಿ ಹಾಗೂ ಅಗ್ನಿಸ್ಪರ್ಶಕ್ಕೆ ತೊಡಗಿದ್ದಾರೆ. ಬೆಂಗಳೂರಿನ ಸುತ್ತಮುತ್ತ ಹಾಗೂ ಮಂಗಳೂರಿನ ಹಲವೆಡೆ 144ನೇ ಸೆಕ್ಷನ್ ಪ್ರಕಾರ ಕರ್ಫ್ಯೂವನ್ನು ಜಾರಿಗೊಳಿಸಲಾಗಿದೆ. ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿ ಹಾಗೂ ಖಾಸಗಿ ಕಂಪನಿಗಳಿಗೆ ಅನಿರ್ದಿಷ್ಟ ಕಾಲ ರಜಾ ಘೋಷಿಸಲಾಗಿದೆ. ಎಲ್ಲಾ ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಂಡಿದ್ದು ಜನಜೀವನ ಏನಾಯ್ತು? ಎಲ್ಲ ಕಡೆ ಜಾತಿ ಜಾತಿ ಜಾತಿ. ಇದರಿಂದ ಅವ್ರಿಗೆ ಸಿಗ್ತಾ ಇರೋದಾದ್ರು ಏನು ಕಷ್ಟ ನಷ್ಟ? ಎಲ್ಲ ನೋಡಿದ್ರು ನಮ್ಮ ದಣಿ ಮಕ್ಕಳಿಂದ ನಮ್ಮ ದೇಶದ ನೆಮ್ಮದಿನೇ ಹಾಳಾಗೋಗ್ತಿದೆ. ಊರನ್ ಕಾಯ್ದು ದೊಡ್ಡ ಮನುಷ್ಯ ಅನ್ನಿಸ್ಕೊಳ್ಳೋ ಬದಲು ನಿಮ್ ಮನೆ ಕೆಲಸ ಕಾರ್ಯ ನೋಡ್ಕೊಂಡು ನೆಮ್ಮದಿ ಆಗಿರ್ಬಹುದಲ್ಲ. ನೆಮ್ಮದಿ ಶಾಂತಿ ಎಲ್ಲಿದೆ? ನಿನಗ್ ಗೊತ್ತು, ನಾವು ಭಾರತಾಂಬೆಯ ಹೆಮ್ಮೆಯ ಮಕ್ಕಳು. ಅಂದ್ಮೇಲೆ ಆ ತಾಯಿನೇ ಕತ್ತರಿಸೋದಕ್ ಬಂದಾಗ ನಾವು ಅವ ಮಕ್ಕಳಾಗಿ ಅವಳನ್ನು ರಕ್ಷಿಸಬಾರ್ದ? ಹೇಳು ಅಂದೆ ಹೇಳು. ನೀವ್ ಹೇಳೋದೇನೋ ಸರಿ, ಅದು ನಿಮ್ ದಣಿಯವರಿದ್ದಾಗ. ಈಗ ಅವ್ರ ಮಕ್ಕಳು ನಿಮ್ ಮಾತನ್ ಕೇಳೋ ಸ್ಥಿತಿಲಿಲ್ಲ. ಅವ್ರಿಗೆ ಬೇಕಾಗಿರೋದು ಜಾತಿ. ಹೌದು ಅಂದೆ, ಈ ಜಾತಿ ಯುದ್ಧ ನಿಲ್ಲಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. 100 ಕೋಟಿ ಜನರಿಗೆ ರಕ್ಷಣೆ ನೀಡ್ತಾ ಇರೋ ಈ ಸರ್ಕಾರ ಉರುಳಿ ರಾಷ್ಟ್ರಪತಿ ಆಳ್ವಿಕೆ ಬಂದ್ರು, ಅರೆಸೇನಾ ಪಡೆ ಪೊಲೀಸ್ ಅಧಿಕಾರಿಗಳ ರಕ್ಷಣೆ ಕೊಟ್ಟರು, ಈ ಜಾತಿ ಯುದ್ಧ ನಿಲ್ಲುತ್ತೆ ಅಂತ ನನಗಲ್ಲ. ಹೀಗೆ ನಡೀತಾ ಇದ್ರೆ ಪರಕೀಯರು ಇದರ ಲಾಭ ಪಡೆದು ಮತ್ತೆ ನಮ್ಮನ್ನ ಗುಲಾಮರಾಗಿ ಮಾಡ್ಕೊಳ್ಳೋಕೆ ಮೊದಲು ಈ ಜಾತಿ ಯುದ್ಧ ನಿಲ್ಲಿಸಬೇಕು. ಅಣ್ಣ, ಇದಕ್ಕೇನಾದ್ರೂ ಉಪಾಯ ಹುಡುಕ್ಬೇಕು. ಹೌದು ರಾಜ, ನೀನು ಹೇಳೋದು ನಿಜ. ಹಾಗೆಲ್ಲ ಅದೇ ನಮ್ಮ ಮುಂದಿನ ಗುರಿ. ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರೋ ಹಾಗೆ. ಹೌದು, ಗಂಡಸರಿಗೆ ಯಾವಾಗ ರೊಮ್ಯಾಂಟಿಕ್ ಮೂಡ್ ಬರುತ್ತೆ ಹೋಗುತ್ತೆ ಅಂತ ಒಂದು ಗೊತ್ತಾಗೋದಿಲ್ಲ. ಆದರೆ ನನಗೆ ನಿನ್ನ ಮೇಲೆ ರೊಮ್ಯಾಂಟಿಕ್ ಮೂಡ್ ಇಲ್ಲ ಕಣೆ. ನನಗೆ ಜಾತಿ ಧರ್ಮಗಳ ನಡುವೆ ಕ್ರಾಂತಿ ಮಾಡ್ತಾ ಇರೋ ಆ ನಾಯಕರುಗಳ ಮೇಲೆ ಮೂಡಿದೆ. ಅದಕ್ಕಾಗಿ ಅವ್ರನ್ನ ಶಮನ ಮಾಡೋದಕ್ಕೆ ನಾನೊಂದು ಉಪಾಯ ಮಾಡಿದೆ. ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ ಬಿಡಿ, ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ. ನಿಲ್ಲು ಅಂಬೆ, ಅದು ನನ್ನಂತ ಗಂಡಸಿನಿಂದ ಸಾಧ್ಯವಾಗದೇ ಇರಬಹುದು, ಆದ್ರೆ ಒಂದು ಹೆಣ್ಣಿಂದ ಸಾಧಿಸ್ ತೋರ್ಸ. ಹೌದು, ಒಂದು ಹೆಣ್ಣಿನಿಂದ ಮಾತ್ರ ಸಾಧ್ಯ. ಜಾತಿ 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 ಅಂತ ಅಧರ್ಮ ಯುದ್ಧ ನಡೆಸಿರೋ ಆ ನಾಯಕರುಗಳ ಶಮನ ಕೇವಲ ಹೆಣ್ಣಿನ ಸೌಂದರ್ಯದಲ್ಲಿದೆಯಾ ಅಥವಾ ಅವಳ ಶಕ್ತಿ ಧೈರ್ಯದಲ್ಲಿದೆಯಾ? ಹೇಳಿ, ಯಾಕೆ ಸುಮ್ಮನಾಗ್ಬಿಟ್ರೆ? ಹೌದು ಅಂಬೆ, ಒಂದು ಹೆಣ್ಣಿನ ಸೌಂದರ್ಯದಿಂದ ಮಾತ್ರ ಆ ಮೂರು ಧರ್ಮದ ನಾಯಕರುಗಳನ್ನ ನಾನು ಮಾಡಿದ ಉಪಾಯದ ಪ್ರಕಾರ ಶಮನ ಮಾಡಬಹುದು. ಆ ಸುಂದರಿ ಯಾರಾಗಬೇಕು ಅಂತ ಯೋಚಿಸ್ತ. ವಿ, ಯೋಚನೆಗೆ ಆಲೋಚನೆಗೆ ಈಗ ಸಮಯ ಇಲ್ಲ. ದಿನ ಕಳೀತಾ ಇದೆ, ಆ ನಾಯಕರುಗಳ ದಾಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀವೇನೇ ಮಾಡೋದಾದ್ರೂ ಆದಷ್ಟು ಬೇಗ ಮಾಡಿ. ಹೌದು, ಬೇಗ ಮಾಡಬೇಕಾಗಿದೆ. ಆದರೆ ಅವ್ರನ್ನ ತನ್ನ ಮುಷ್ಟಿಗೆ ಹಾಕ್ಕೊಂಡು ತನ್ನ ಸೌಂದರ್ಯದಿಂದ ಅವ್ರನ್ನ ಗೆದ್ದು ಅವ್ರ ಹತ್ರ ಇರೋ ಹಣ ಆಸ್ತಿ ಎಸ್ಟೇಟ್ಗಳನ್ನೆಲ್ಲ ತನ್ನ ಹೆಸರಿಗೆ ಬರೆಸ್ಕೊಂಡ್ರೆ ನಮ್ಮ ಗುರಿ ನೆರವೇರುತ್ತೆ. 100 ಕೋಟಿ ಜನಗಳ ರಕ್ಷಣೆ ಆಗುತ್ತೆ. ಈ ಜಾತಿ ಯುದ್ಧ ಇಲ್ಲಿಗೆ ನಿಲ್ಲುತ್ತೆ. ಹೇಳಿ, ಯಾಕೆ ನಿಲ್ಲಿಸ್ಬಿಟ್ರಿ? ಆ ಹೆಣ್ಣು ಯಾರು ಅಂತ ಹೇಳಿ, ಅವಳು ಒಪ್ತಿದ್ರೆ ನಾನು ಕರ್ಕೊಂಬರ್ತೀನಿ. ಹೇಗೆ ಹೇಳಿ ಅಂಬೆ, ಆ ಮೂರು ಧರ್ಮದ ನಾಯಕರಿಗೆ ನನ್ನ ಧರ್ಮ ಪತ್ನಿಯೇ ಆ ಚೆಲುವೆ.
ನಾನು. ಹೌದು ಅಮ್ಮ, ಅಂದು ಪುರಾಣ ಕಥೆಗಳಲ್ಲಿ ರಾಕ್ಷಸರು ದೇವತೆಗಳು ಸೇರಿ ಸಮುದ್ರ ಮಂಥನ ಮಾಡಿ ಅಮೃತ ತೆಗೆದಾಗ ನನಗೆ ತನಗೆ ಅಂತ ಇಬ್ರು ಹೋರಾಡ್ತಿರುವಾಗ ಆ ಶ್ರೀಹರಿ ಮೋಹಿನಿ ರೂಪವನ್ನು ತಾಳಿ ತನ್ನ ಸೌಂದರ್ಯದಿಂದ ರಾಕ್ಷಸರನ್ನ ಒಲಗೊಂಡು ಅವರು ಕತ್ತಪ್ಪಿಸಿ ದೇವತೆಗಳಿಗೆ ಅಮೃತ ಕೊಟ್ಟು ರಾಕ್ಷಸರನ್ನ ಶಮನ ಮಾಡಿದ ಹಾಗೆ ಈಗ ನೀನು ನಿನ್ನ ಸೌಂದರ್ಯದಿಂದ ಜಾತಿ ಯುದ್ಧ ಅಂತ ಹೋರಾಡ್ತಾ ಇರೋ ಆ ದುಷ್ಟ ನಾಯಕರುಗಳನ್ನ ಶಮನ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಆ ದೇವರೇ ಆ ರೀತಿ ನಾಟಕ ಆಡಿರುವಾಗ ಈ ಪ್ರಜೆಗಳ ರಕ್ಷಣೆಗಾಗಿ ನೀನೊಬ್ಳು ಈ ರೀತಿ ತ್ಯಾಗ ಮಾಡಿದ್ರೆ ತಪ್ಪೇನು? ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಆ ದೇವರು ಆ ದಿನ ಹೆಣ್ಣಿನ ರೂಪದಲ್ಲಿ ಬಂದು ನಾಟಕ ಆಡಿರಬಹುದು, ಆದ್ರೆ ನಾನು ನಿಮ್ ಧರ್ಮಪತ್ನಿ ಆಗಿದ್ಕೊಂಡು ಆ ಮೂರು ನಾಯಕರ ಜೊತೆ ಈ ರೀತಿ ನಾಟಕ ಆಡೋಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ಒಂದ್ ವೇಳೆ ಹಾಗೆ ನಾನು ನಾಟಕ ಆಡಿದ್ರು ಈ ಸಮಾಜ ನನ್ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತೆ. ನನ್ನಿಂದ ಸಾಧ್ಯನೇ ಇಲ್ಲ. ಎಷ್ಟೊತ್ತೊಂದು ಈ ತರ ಕೂತ್ಕೊಂಡಿದ್ದೀರಾ? ನೀವು ಸಮಾಜಕ್ಕೋಸ್ಕರ ಈ ರೀತಿ ನಾಟಕ ಆಡ್ತಿರ್ಬೇಕಾದ್ರೆ ಸಮಾಜ ನಿಮ್ಮನ್ನ ಖಂಡಿತ ಬೇರೆ ತರ ನೋಡೋದಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ ಅಕ್ಕ. ಭರತಣ್ಣ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಿಮ್ ಹಿಂದೆ ನಾವು ಮೂರು ಜನನೂ ಇರ್ತೀವಿ ಅಕ್ಕ. ನೋಡಿ ಅಕ್ಕ, ನೀವು ಮಾಡ್ತಿರೋದು ನಿಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಈ ಊರಿನ ಜನರಿಗಾಗಿ, ನಮ್ಮ ದೇಶಕ್ಕಾಗಿ. ಅಕ್ಕ, ನೀವು ಕೆಟ್ಟವರಾಗಬೇಕಿಲ್ಲ, ಒಳ್ಳೆಯವರಾಗಿ ಕೆಟ್ಟವ್ರದ್ದು ಥರ ನಾಟಕ ಆಡಬೇಕು. ಹೌದಕ್ಕ, ನಮ್ಮ ಭಾರತಾಂಬೆಯ ಹೆಮ್ಮೆಯ ಪುತ್ರರು ಸ್ವತಂತ್ರರಾಗಿರ್ಬೇಕಣ. ಅಂಬೆ, ಯಾವುದೇ ಒಂದು ವೀರ ಮಹಿಳೆ ಒಂದು ಕೆಲಸನ ಒಪ್ಪಿ ಹೊರಡುವಾಗ ಕಣ್ಣೀರು ಹಾಕಬಾರ್ದು. ದಿಗ್ವಿಜಯದ ತಿಲಕ ಇಟ್ಟು ಧೈರ್ಯವಾಗಿ ಮುನ್ನುಗ್ಗಬೇಕು. ಅಕ್ಕ, ಪಾಂಡವರು ಪಗಡೆ ಆಟದಲ್ಲಿ ಸೋತಾಗ, ತಮ್ಮ ಪಂದ್ಯದಂತೆ ದುಶ್ಯಾಸನ ದ್ರೌಪದಿ ಸೀರೆ ಎಳೆದಾಗ ವೀರರು ಶೂರರಾದ ಪಾಂಡವರು ತಲೆಬುಗ್ಸಿ ಕೂತಿರ್ಲಿಲ್ವಾ? ಅದೇ ತಿರುಳು ಮುಂದೆ ಧರ್ಮರಾಜ ಸ್ಥಾಪನೆಗೆ ಕಾರಣ ಆಗಿಲ್ವಾ ಅಕ್ಕ? ಮುಂದಿನ ದಿನ ನಾನು ಹೇಳ್ತೀನಿ. ಅದೇ ರೀತಿ ಪವಿತ್ರ ಭಾರತದ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರೋ ನಮ್ಮ ಭರತಣ್ಣ ತಲೆಬಾಗಿ ಇಲ್ಲೇ ಕೂತಿರ್ತಾರೆ. ಈ ತಿರುಳಿನಿಂದಲೇ ನಮ್ಮ ಕಥಾಹಂದರಕ್ಕೆ ಸ್ಫೂರ್ತಿಸಿರು. ಅಕ್ಕ, ಇದಕ್ಕೆ ಬೆಂಬಲಿಗರಾಗಿ ನಾವು ಮೂರು ಜನ ಬರ್ತೀವಿ. ಇದರಿಂದ ನಮ್ಮ ಪ್ರಾಣನೇ ಹೋದ್ರೂ ಪರವಾಗಿಲ್ಲ, ನಿಮ್ಮನ್ನ ಬರ್ತನ್ನ ಹೇಳಿದ ಜಾಗಕ್ಕೆ ತಲುಪಿಸ್ತೀರಾ? ನೀವೆಲ್ಲ ಒಪ್ಪಿದ್ಮೇಲೆ ಒಳ್ಳೆ ವ್ಯಕ್ತಿತ್ವ ಇರೋ ನನ್ನ ಗಂಡ ಭಾರತ ಪ್ರೇಮಿ ಅವ್ರ ಮಾತನ್ನ ನಡೆಸ್ಕೊಡ್ತೀನಿ. ನನ್ನ ಪ್ರಾಣ ಹೋದ್ರೂ ಸರಿ, ಆ ಮೂರು ಜನ ನಾಯಕರಿಗೆ ಬುದ್ಧಿ ಕಲಿಸ್ತೀನಿ. ಇದರಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗೋ ಹಾಗೆ ಮಾಡ್ತೀನಿ. ನಿಮಗೆ ಸಂತೋಷ ತಾನೇ? ಅಂಬೆ, ನಿನ್ನಂತವಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಕೊನೆಗೂ ನನ್ನ ಮಾತಿಗೆ ಒಪ್ಪುದಿಲ್ಲ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಭಾರತ ಮಾತಾ ಕೀ ಜೈ, ಭಾರತ ಮಾತಾ ಕೀ ಜೈ, ಭಾರತ ಮಾತಾ ಕೀ ಜೈ, ಭಾರತ ಮಾತಾ ಕೀ ಜೈ. ತಗೊಳ್ಳಿ ಬರ್ತಾಣ. ಅಂಬೆ, ಎಲ್ಲ ವಿಷಯನೂ ಇದರಲ್ಲಿದೆ. ಈ ಮೂವರನ್ನು ಕರ್ಕೊಂಡು ನಿನ್ನ ಧೀರ್ಯ ಕಾರ್ಯವನ್ನ ಈಗಲಿಂದನೇ ಆರಂಭ ಮಾಡು. ಜೈ ಭಾರತಾಂಬೆ.
ಬಾಸ್ ನಮ್ಮ ಮನೆ ಮುಂದೆ ಓಡಾಡ್ತಾ ಇದ್ದೆ, ಅದಕ್ಕೆ ಇವಳನ್ನ ಹೇಳ್ಕೊಂಡು ಬಂದೆ. ಇಲ್ಲ, ಇವನು ಹೇಳ್ತಿರೋ ಸುಳ್ಳು. ನಾನು ನಿಮ್ಮ ಅಭಿಮಾನಿ, ನಿಮ್ಮನ್ನ ನೋಡ್ಬೇಕು ಅಂದೇ ಬಂದೆ. ಬಾಸ್, ನಿಮ್ಗಾದ ಅನ್ಯಾಯಕ್ಕೆ ನಾನು ತುಂಬಾ ವ್ಯಥೆ ಪಡ್ತಾ ಇದ್ದೀನಿ. ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ, ನಾನು ನಿಮ್ಮನ್ನ ಗೌರವಿಸ್ತೀನಿ, ನನ್ನನ್ನು ನಿಮ್ಮ ಸೇವಕಿಯಾಗಿ ಸ್ವೀಕರಿಸಿ. ಏನಾಗ್ಬೇಕು? ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ದೂರದಿಂದ ಬಂದಿದೆ. ಸೋ ಬ್ಯೂಟಿ, ಇಷ್ಟೊತ್ತು ಎಲ್ಲಿದ್ದೆ? ನನಗೋಸ್ಕರ ಬಂದ್ಯಾ? ನಿಮಗೋಸ್ಕರ.
ನಾವು ಈ ದೇಶದ ಹಿಮಕ್ರಿಯನ್ನು ಕೈವಶ ಮಾಡಿಕೊಂಡು ಇಡೀ ದೇಶವನ್ನು 50 ವರ್ಷಗಳ ನಂತರ ತಿರುಗಿ ನಮ್ಮ ಕಡೆಗೆ ಮಾಡಿಕೊಳ್ಳುವುದೇ ನಮ್ಮ ಮುಂದಿನ ಪ್ಲಾನ್ ಆಗಿದೆ. ಯಾಕೆ ಅಂದ್ರೆ ಪೇಪರ್ನಲ್ಲಿ ಬಂದಿರೋ ಪ್ರಕಾರ ಹಿಮಕ್ರಿ ಮಕ್ಕಳು ಅವ್ರ ರಾಜಧಾನಿಯಲ್ಲಿ ಓದಿ ತಿರುಗಿ ಊರಿಗೆ ಬಂದು ತಂದೆ ಮಾತನ್ನು ಧಿಕ್ಕರಿಸಿ ಜಾತಿ 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 ಎಂದು ಜಾತಿ ಯುದ್ಧ ಮಾಡಲು ಹೊರಟಿದ್ದಾರೆ. ಹಾಗಾದ್ರೆ ಹಿಮಕ್ರಿ ಏನ್ ಮಾಡ್ತಾರೆ? ಹಿಮಕ್ರಿ ಡೆಡ್ ಆಗಿದ್ದಾರೆ. ಅವರ ಮಕ್ಕಳ ಚಿಂತೆಯಿಂದಲೇ ಅವರು ಸರಿದಾರೆ. ಈ ದೇಶ ಹೀಗೆ ಆದರೆ ನಮ್ಮ ಕೈವಶ ಗ್ಯಾರಂಟಿ. ನೋ ಫ್ರೆಂಡ್ಸ್, ಅದು ಸಾಧ್ಯ ಇಲ್ಲ. ಹಿಮಕ್ರಿ ಮಕ್ಕಳು ಅವರವ್ರ ಧರ್ಮದವ್ರನ್ನ ಒಂದುಗೂಡಿಸ್ತಾ ಇದ್ದಾರೆ. ಎಸ್ ಬಾಸ್, ಆದ್ರೆ ಮುಂದೆ ನಾವು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ನೀವೇ ಪ್ಲಾನ್ ಮಾಡಿ. ಸುಮ್ನೆ ಬೇರೆ ಬೇರೆ ಮಾತುಗಳು ಬೇಡ. ಯಾಕೆಂದ್ರೆ ನಮಗಿನ್ನೂ ಕಾಲಾವಕಾಶ ಕಡಿಮೆ. ಇಂಡಿಯಾ ದೇಶದ ಸ್ವಾತಂತ್ರ್ಯೋತ್ಸವಕ್ಕೆ ಇನ್ನು ಒಂದೆರಡು ದಿವಸ ಮಾತ್ರ ಬಾಕಿ ಉಳಿದಿದೆ. ಅಷ್ಟೊಳಗೆ ನಾವು ಏನೇನು ಮಾಡಬೇಕು ಅಂತ ನೀವೇ ಹೇಳಿ. ಎಸ್, ನೀವು ಹೇಳಿ ಸರಿ. ನಮ್ಮ ಮುಂದಿನ ಪ್ಲಾನ್ ಪ್ರಕಾರ ಈ 3 ಜನ ನಾಯಕರನ್ನ ನಮ್ಮ ವಶ ಮಾಡ್ಕೊಂಡ್ಬಿಟ್ರೆ ನಾವು ಅಂದ್ಕೊಂಡ ಹಾಗೆ ಈ ದೇಶನ ನಮ್ಮ ವಶ ಮಾಡ್ಕೋಬಹುದು. ನಾವು ಇಬ್ಬರನ್ನು ಮಾತ್ರ
ಕೈವಶ ಮಾಡ್ಕೋಬೇಕು. ಯಾಕೆ ಅಂದ್ರೆ ಇದು ಇಂಡಿಯಾ, ಹಿಂದೂಸ್ತಾನ್, ಇಲ್ಲಿ ಹಿಂದೂಗಳೇ ಜಾಸ್ತಿ ಇದ್ದಾರೆ. ಹಾಗಾದ್ರೆ ನಾವೆಲ್ಲರೂ ಹೋಗಿ ಅವರನ್ನ ಅರೆಸ್ಟ್ ಮಾಡ್ತೇವೆ. ಹೌದು ಬಾಸ್, ಅವರನ್ನ ನಾವು ಅರೆಸ್ಟ್ ಮಾಡಿದ್ರೆ ನಮ್ ಪ್ಲಾನ್ ಸಕ್ಸಸ್. ಹೌದು, ಇವತ್ ರಾತ್ರಿ ಹೋಗಿ ನೀವು ಅವರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡ್ ಬನ್ನಿ. ಆದ್ರೆ ಒಂದ್ ವಿಷಯ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಓಕೆ ಓಕೆ ಓಕೆ. ಅಂಬೆ, ಜಾನ್, ಅಕ್ಬರ್ ಅವರೆಲ್ಲ ಎಲ್ಲಿ, ಏನಾಯ್ತು? ಅದೊಂದು ದೊಡ್ಡ ಕತೆ ಅಣ್ಣ. ನಮ್ ದೇಶ ಕಾಪಾಡೋದಕ್ಕೋಸ್ಕರ ಅವ್ರ ಪ್ರಾಣಗಳನ್ನ ಆ ದ್ರೋಹಿಗಳು ಬಲಿ ತಗೊಂಡ್ರು. ನಾನು ಪ್ರಾಣ ಉಳ್ಕೊಂಡು ಬಂದಿನಿ. ಅಕ್ಬರ್, ಜಾನ್ ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಬಲಿ ಕೊಟ್ರು. ಅವರು ಭಾರತಾಂಬೆಯ ಹೆಮ್ಮೆಯ ಮಕ್ಕಳು. ಅಂದು ಆ ಮಹಾನ್ ನಾಯಕರಿಂದ ನಮ್ಮ ದೇಶ ಸ್ವತಂತ್ರವಾಯಿತು. ಇಂದು ನಿಮ್ಮಿಂದ ಐಕ್ಯತೆ, ಸೌಹಾರ್ದತೆ, ಒಂದೇ ಮಾತರಂ ಎಲ್ಲ ಬೆಳಿಲಿ, ಎಲ್ಲ ಬೆಳಿಲಿ. ಅಣ್ಣ, ಅಕ್ಕ ಸಾಯುವಾಗ ಈ ಪತ್ರನ ನಿಮ್ ಕೇಳಿ ಕೊಡಿ ಅಂತ ಹೇಳಿ ಸತ್ರು ಅಣ್ಣ. ತಗೊಳ್ಳಿ ಅಣ್ಣ. ಅಯ್ಯೋ ಅಮ್ಮೆ, ನೀವು ಹೀಗೆ ಮಾತಾಡ್ತಿದ್ರೆ ಆ ಮೂರು ನಾಯಕರು ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರಣ್ಣ. ನಮ್ ಪ್ರಾಣ ಹೋದ್ರು ಸರಿ, ಅವ್ರ ಬಾಯಿಂದ ಹೇಳಿಸ್ಬೇಕಣ್ಣ. ಒಂದೇ ಮಾತ್ರ ಅಂತ ಹೇಳಿಸ್ಬೇಕು, ಒಂದೇ ಮಾತ್ರ ಅಂತ ಹೇಳಿಸ್ಬೇಕು. ಹೌದು ರಾಜ, ಅವರೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಒಂದೇ ಮಾತರಂ ಅಂತ ಕೂಗಿದಾಗ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಶಾಂತಿ ಸಿಕ್ಕ. ಅಣ್ಣ, ನಾಳೆ ಸ್ವಾತಂತ್ರ್ಯ ಮಹೋತ್ಸವ ದಿನ ನಮ್ಮ ದೇಶದ ಎಲ್ಲ ಜನರು ಸೇರಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಮಾತರ, ಜನಗಣಮನ, ಒಂದೇ ಜಾತಿ, ಒಂದೇ ಮತ ಅಂತ ಎಲ್ಲರೂ ಬಾಯಿ ಹಾಗೆ ಜನ್ಮ ಸಾಧಕ. ಅಣ್ಣ, ಜನ್ಮ ಸಾಧಕ. ರಾಜ, ಈ ಉಪಾಯದಿದ್ದಾನೆ ನನ್ನ ಧರ್ಮಪತ್ನಿ ಹಾಗೂ ಸ್ನೇಹಿತರ ದುರ್ಮರಣ. ಮುಂದೆ ನಮ್ಮಿಬ್ಬರ ಮರಣನು ಆದರೂ ಆಗಬಹುದು. ಇಲ್ಲ ಅಣ್ಣ, ನಾವು ಸಾಯೋರು ಅಲ್ಲ, ಸಾಯಿಸೋರು ಅಲ್ಲ. ಇದರಿಂದ ಸಾವೇ ನಮಗೆ ನಿಶ್ಚಯ ಆದರೆ ಅದು ನಮ್ಮ ಪುಣ್ಯ ಅಂತ ತಿಳಿಯೋಣ ಅಣ್ಣ. ಹೌದು ರಾಜ, ನೀನು ಹೇಳೋ ಸತ್ಯ. ಇನ್ನು ಕೆಲವೇ ಗಂಟೆಗಳಲ್ಲಿ ನಮ್ಮ ದೇಶದ ಆಗುಹೋಗುಗಳ ನಿರ್ಧಾರ. ಅದರಲ್ಲಿ ನಾವು ಮೊದಲು ಗೆಲ್ತೀವೋ ಆ ಮೂರು ಜನ ನಾಯಕರುಗಳು ಗೆಲ್ತಾರೋ ಕಾದು ನೋಡೋಣ. ಇದರಲ್ಲಿ ನಾವು ಸತ್ರು ಪರವಾಗಿಲ್ಲ. ನಿಮ್ಮ ನಮ್ಮ ಕೆಲಸ ಎಲ್ಲ ಆದರೂ ಸಾಕಲ್ಲ. ಒಂದೇ ಮಾತರ, ಒಂದೇ ಮಾತರ. ಮಿಸ್ಟರ್ ಜಾನ್, ನಾಡಿದ್ದು ಆಗಸ್ಟ್ 15. ನನ್ನ ಯೋಜನೆ ಪ್ರಕಾರ ಆ ದಿನ ಊರಿನಲ್ಲಿ ನಾವೇ ಧ್ವಜಾರೋಹಣ ಮಾಡಬೇಕು. ಅದಕ್ಕಾಗಿ ಪ್ರತಿಯೊಂದು ಚರ್ಚಿಗೂ ಹೋಗಿ ಹೇಳು, ಪ್ರತಿಯೊಬ್ಬನು ಆಗಸ್ಟ್ 16 ರಾತ್ರಿ ಆ ಜಾಗದಲ್ಲಿ ಇರಬೇಕು ಅಂತ. ಅದಕ್ಕೆ ಬೇಕಾದ ಸಿದ್ಧತೆಗಳೆಲ್ಲ ಭರದಿಂದ ಸಾಗಿದೆ ತಾನೆ? ಬಾಸ್, ಆಚೆ ನನಗೆ ಬಿಡಿ. ಫ್ರೆಂಡ್ಸ್, ಆಗಸ್ಟ್ 15 ನಮ್ಮೂರಿನಲ್ಲಿ ಯಾರು ಧ್ವಜ ಹಾರಿಸ್ತಾರೆ ಅವರಿಬ್ಬರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಾಂಬ್ ಗನ್ಗಳನ್ನು ಕೊಟ್ಟು ನಮ್ಮ ಬಾಂಧವರನ್ನ 1 ಕಿಲೋಮೀಟರ್ ಆಚೆ ನಿಲ್ಲಿಸಿ ಯಾರು ಒಳಗಡೆ ಬರೆದ ಹಾಗೆ ತಡೀರಿ. ಅವ್ರು ಹೇಗೆ ಹಾರಿಸ್ತಾರೆ ನೋಡೋಣ. ಆ ದಿನ ನಾವು ಧ್ವಜ ಹಾರಿಸಿ ನಮ್ಮ ಸಂಸ್ಕೃತಿನ ಮೆರೆಸೋಣ. ಹಾಗಾದ್ರೆ ಈಗ ನಮ್ಮ ಜನಗಳನ್ನೆಲ್ಲ ಆಗಸ್ಟ್ 14 ರಾತ್ರಿನೇ ಬರೋದಕ್ಕೆ? ಹೌದು, ಭಾರತ ದೇಶದಲ್ಲಿರೋ ಎಲ್ಲ ಬೆಂಬಲಿಗರು ಅವತ್ತಲ್ಲಿರ್ಬೇಕು. ಯಾವುದೇ ಕಾರಣಕ್ಕೂ ತಪ್ಪಬಾರ್ದು. ಏನೇ ತೊಂದರೆ ಬಂದ್ರು, ಯಾರೇ ಅಡ್ಡ ಬಂದ್ರು ಸಫಾ ಮಾಡ್ಬಿಡಿ. ನಮ್ಮ ದಿಗ್ವಿಜಯದ ಮೆಟ್ಟಲ್ನ ನಾವು ಹತ್ತಲೇಬೇಕು. ನಿಮ್ಮ ಈ ನಗುನಲ್ಲಿ ನಮಗೆ ಜಯದ ಮೆಟ್ಟಲು ಕಾಣ್ತಾ ಇದೆ. ಈ ಸಂತೋಷಕ್ಕೆ ನಿಮ್ಗೆ ಹಿಡ್ಸಿದ್ದೇನಾದರೂ ತರಲೆ? ಓಕೆ, ನನ್ನ ಮಾಮೂಲು ನನಗೆ, ನಿಮ್ಮ ಮಾಮೂಲು ನಿನಗೆ. ಬಾಸ್, ಇವತ್ತು ಆಗಸ್ಟ್ 14, ನಮ್ಗೆ ಉಳಿದಿರೋದು ಕೇವಲ ಒಂದ್ ದಿವಸ ಮಾತ್ರ. ನಮ್ಮ ಯೋಜನೆಗಳ ಪ್ರಕಾರ ನೀವು ಏನ್ ಶಬ್ದ ಮಾಡಿದ್ದೀರಿ? ಆಗಸ್ಟ್ 14 ಮಧ್ಯರಾತ್ರಿ ನಮ್ಮೂರಿನ ಭವನದ ಮುಂದೆ ನಾವು ಮತ್ತೆ ನಮ್ಮ ಬಾಂಧವರು ಧ್ವಜ ಹಾರಿಸಬೇಕಾಗಿದೆ. ಹೌದು, ನಾನು ಗಣರಾಜ್ಯೋತ್ಸವ ದಿನನೇ ಶಪಥ ಮಾಡಿದ್ದೆ. ಅವರು 15 ಬೆಳಗ್ಗೆ ಬಂದು ಧ್ವಜ ಹಾರಿಸ್ಬೋದು. ನಾವು 14 ಮಧ್ಯರಾತ್ರಿನೇ ಬಾವುಟ ಹಾರಿಸೋಣ. ನಾವು ಬಾವುಟ ಹಾರಿಸುವಾಗ ಯಾರಾದರೂ ಅಡ್ಡ ಬಂದ್ರೆ ಅವ್ರನ್ನ ಕತ್ತರಿಸಾಕಿ ನಮ್ಮ ಜನರಿಗೆ ಬಾಂಬು ಗನ್ಗಳನ್ನ ಕಳಿಸಿ.
ಹಿಂದೂ ದೇಶ, ಹಿಂದೂ ಭಾಷೆ, ಹಿಂದೂ ಸಂಸ್ಕೃತಿ ನಮ್ಮ ದೇಶದಲ್ಲಿ ಉಳಿಬೇಕು ಅಂತ ನನ್ನ ಅಭಿಲಾಷೆ. ಹಾಗಾದ್ರೆ ನಮ್ಮ ಜನರನ್ನೆಲ್ಲ 14ರ ರಾತ್ರಿನೆ ಆ ಜಾಗಕ್ಕೆ ತಲುಪೋ ಏರ್ಪಾಡು ಮಾಡಿಸ್ತೀನಿ ಬಾ. ನಮ್ಮ ದೇಶದಲ್ಲಿರೋ ಎಲ್ಲ ಹಿಂದೂಗಳು ನಾವು ಫಿಕ್ಸ್ ಮಾಡಿರೋ ಭವನದ ಮುಂದ್ಗಡೆ ಬರಬೇಕು. ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು. ನನ್ನ ರೂಮಲ್ಲಿ ಫೈಲ್ ಇದೆ, ತಗೊಂಡೋಗು. ಎಸ್ ಬಾಸ್. ಡೂ ಒನ್ ಥಿಂಗ್, ಬಾಂಬ್ಗಳನ್ನು ಅಲ್ಲಲ್ಲೇ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡಿಬಿಡಮ್ಮ. ತಗೊಳ್ಳಿ ಬಾ. ರಾಮ್, ರಹೀಂ, ರಾಬರ್ಟ್, ನಿಮಗೆಲ್ಲ ನಿಮ್ಮ ಜಾತಿ ಧರ್ಮನೇ ಮೇಲು ಅಂತ ನಮ್ಮ ದೇಶನೇ ಹಾಳು ಮಾಡಿ ಅದಕ್ಕೋಸ್ಕರ ಸಾವಿರಾರು ಜನರ ರಕ್ತದ ಓಕಳಿ ಆಗ್ತೈತಿ. ನಿಮ್ಮ ತಂದೆಯವ್ರನ್ನ ನೋಡಿ, ಅವರು ಮೂರು ದೇವರನ್ನ ಸಮಾನರಾಗಿ ಪ್ರೀತಿಸ್ತಾ ಇದ್ರು. ಅಂತಹ ಮಹಾನ್ ದೇಶಭಕ್ತರ ಮಕ್ಕಳಾದ ನೀವು ಅವ್ರ ಹೆಸರಿಗೆ ಮಸಿ ಬಳಿತಾ ಇದ್ದೀರಾ? ಬೇಡ ಬೇಡ. ನಿಮಗೆ ನಿಮ್ಮ ಆಸ್ತಿ ಪತ್ರ ಬೇಕು ಅನ್ನಾಗಿದ್ರೆ ಈ ಸ್ಥಳಕ್ಕೆ ಬನ್ನಿ. ಕರೇಗುಡ್ಡ ಇಟ್ಟು ಭಟ್ರ ಎಸ್ಟೇಟ್. ಕಪ್ಪೆ ನುಂಗು ಹಾವಾದ್ರೆ ನಾ ಹಾವು ನುಂಗು ಹದ್ದು ಕಣೋ. ನೀನ್ ಬರ್ತೀನ್ ಬಿಟ್ಟು ನನ್ನಿಂದ ಬರ್ಕೊಂಡ್ರೆ ಪೇಪರ್ನ ಮರ್ಯಾದೆ ಕೊಟ್ರೆ ಬದುಕ್ಯ, ಇಲ್ಲ ಅಂದ್ರೆ ನಿನ್ನ ಕೊಂದಾಕ್ಬಿಡ್ತೀನಿ. ನೀನ್ ತಿಳ್ಕೊಂಡಿರೋ ತಪ್ಪು. ಒಂದು ಹೆಣ್ಣನ್ನ ಮುಂದೆ ಬಿಟ್ಟು ಕೆಲಸ ಸಾಧಿಸೋದು ಹೇಳಿ ನಾನಲ್ಲ, ಆ ಕೆಲಸನ ಯೂಸ್ ಮಾಡಬಹುದು. ಇಲ್ಲ, ನಾನು ಖಂಡಿತ ಮಾಡಿಲ್ಲ. ಹಾಗಾದ್ರೆ ಈ ಕೆಲಸ ಮಾಡ್ತಾರ ಯಾರು? ಅದ್ ನನ್ಗೆ ಈಗಲೇ ಗೊತ್ತಾಗ. ಯಾರು ಸಾಯ್ತಾರೋ? ನಿಮ್ಮಿಬ್ರು ಮಾತು ಸರಿಯಾಗಿದೆ, ಆದ್ರೆ ನಮ್ ಮೂವರೆಗೂ ನಡೆಯೋ ಹೋರಾಟದಲ್ಲಿ ಯಾರು ಬದುಕು ಉಳಿತಾರೋ ಅವರೇ ಈ ದೇಶಕ್ಕೆ ನಾಯಕ. ಯಾಕ್ರಯ ಕಚ್ಚಾಡ್ತೀರ? ಆ ಕೆಲಸ ಮಾಡ್ತವನು ನಾನೇ, ಬೇರೆ ಯಾರು ಅಲ್ಲ. ಆ ಸತ ಅಂಬೆನೇ ನಾನು ಹೇಳಿ. ನನ್ನ ಹೆಮ್ಮೆಯ ಭಾರತಾಂಬೆಯ ಪುತ್ರನೇ, ಯಾಕೆ ಭರತಣ್ಣನ ಮಾತಿನಿಂದ ನಿಮಗೆ ದಿಗ್ಭ್ರಮೆ ಆಗಿದೆ? ಇಲ್ಲಿ ನೀವೊಂಥರ ಹೋರಾಡ್ತಿದ್ದೀರಿ, ನಾವೊಂಥರ ಹೋರಾಡ್ತೀವಿ. ನಿಮ್ಮ ತಂದೆಯವರ ಹೆಸರನ್ನ, ಕೀರ್ತಿನ, ಈ ಭಾರತಾಂಬೆಯ ಚರಿತ್ರೆನ ಆ ಬೆಟ್ಟದಷ್ಟು ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಆಸ್ತಿ ಪತ್ರನ ಕೊಡ್ತು. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇದು ಹಿಂದೂಸ್ತಾನ, ಹಿಂದೂಗಳಿಗೆ ಮೊದಲ ಪ್ರಾಮುಖ್ಯತೆ ಕೊಡಬೇಕು. ಭರತ್, ನಾವು ಯಾರಿಗೇನು ಕಡಿಮೆ ಇಲ್ಲ, ನಾನು ಹೇಳೋದು ಅಷ್ಟೇ. ಭರತ್, ಪ್ರಪಂಚದಲ್ಲಿ ಉತ್ತಮ ಸ್ಥಾನದಲ್ಲಿರೋ ಈ ಕ್ರೈಸ್ತ ನಾಯಕ ಹೇಳೋದಿಷ್ಟೇ, ನಮಗೆ ನಮ್ಮ ಧರ್ಮನೇ ಮುಖ್ಯ, ಗೊತ್ತಾ? ಭರತಣ್ಣನ ಮಾತಿನ ಪ್ರಕಾರ ಈ ಜಾತಿಯೋ ಜಾತಿ ಎಂಬ ಯುದ್ಧವನ್ನು ನಿಲ್ಲಿಸಬೇಕು. ಇದರಲ್ಲಿ ನಮ್ಮ ಭಾರತದ ಭವಿಷ್ಯವೇ ಅಡಗಿದೆ. ಇಲ್ಲ, ನಾನು ಯಾರಿಗೂ ತಲೆ ಬಾಗಿಲ್ಲ. ನಾನು ಅಷ್ಟೇ, ನನ್ನ ಪ್ರಾಣಕ್ಕಿಂತ ನನ್ನ ಧರ್ಮ ಮುಖ್ಯ. ನಾನು ಒಂದಾಗ ಕೊಪ್ಪೋದಿಲ್ಲ. ಭರತ್ರಾಜ್, ನೀವು ಮೂರು ಜನ ಹೇಳ್ಕೊಂಬನ್ನಿ. ನೋಡಿ ನಾಯ್ಕರೆ, ನಮ್ಮ ಭಾರತಾಂಬೆ ಮೈಯನ್ನ ಜಾತಿಯೋ ಜಾತಿ ಅಂತ ಹೇಳಿ ಚಿಂದಿ ಚೂರು ಮಾಡಿ ಭಾರತಾಂಬೆಯ ಮಾನನ ನಡುಬೀದಿಯಲ್ಲಿ ಬಿಚ್ಚಿ ಹರಾಜ್ ಹಾಕಕ್ಕೆ ಹೊರಟಿರೋ ನೀವೆಲ್ಲ
ನೀಚರು ಅಥವಾ ಶಣ್ಣು. ನಿಮ್ಮ ಕೈ ಮುಗಿತೀನಿ. ಭಾರತಾಂಬೆಯನ್ನ ಕಾಪಾಡಿ, ಕೋಟ್ಯಾಂತರ ಜನಗಳನ್ನ ರಕ್ಷಿಸಿ. ನೋಡಿ ಫ್ರೆಂಡ್, ನಿಮಗೆಲ್ಲ ಇನ್ನೊಂದು ಅವಕಾಶ ಕೊಟ್ಟು ನೋಡ್ತೀನಿ. ನಿಮ್ ಪ್ರಕಾರ ಜಾತಿ ಧರ್ಮ ಮುಖ್ಯನೋ ಇಲ್ಲ ನಿಮ್ ದೇಶ ಮುಖ್ಯನೋ ಯೋಚಿ. ನನಗೆ ದೇಶ ಮುಖ್ಯ. ಗುಡ್, ವೆರಿ ಗುಡ್. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ನಾವು ಬಂದಿದ್ದ ಉದ್ದೇಶನೇ ಬೇರೆ ಇತ್ತು, ಆದ್ರೆ ಬರ್ತಣ್ಣ ದೇಶ ಪ್ರೇಮಕ್ಕೆ ಮೆಚ್ಚಿ ನಾವು ತಲೆ ಬಾಗ್ತಾ ಇದ್ವಿ. ಆಲ್ ದ ಬೆಸ್ಟ್. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.